ಓಕೆ, ಎಲ್ಲರಿಗೂ ನಮಸ್ಕಾರ. ಒಂದು ಈಗ ಸ್ವಪ್ನ ಬುಕ್ ಸ್ಟಾಲಲ್ಲಿ ನೋಡ್ತಾ ಇದ್ದಾಗ ಒಂದು ಅಂಬೇಡ್ಕರ್ ಬಗ್ಗೆ ಒಂದು ಪುಸ್ತಕ ನಾನು ನೋಡಿದೆ. ಅವರು ದೇಜಗೌಡರವರು ಮಾನವತಾವಾದಿ ಡಾಕ್ಟರ್ ಅಂಬೇಡ್ಕರ್ ಅಂತ ಹೇಳಿ ಒಂದು ಪುಸ್ತಕ ನೋಡಿದಾಗ ಅದ್ರ ಬಗ್ಗೆ ಅಂಬೇಡ್ಕರ್ ತಮಗೆಲ್ಲ ಗೊತ್ತಿದ್ದಾಗೆ ನಮ್ಮ ದೇಶದ ಒಂದು ಕಾನ್ಸ್ಟಿಟ್ಯೂಷನ್ ಬರೆದಿರೋರು, ಅವರು ಕಾನ್ಸ್ಟಿಟ್ಯೂಷನ್ಗೆ ಅವ್ರ ಪಿತಾಮಹ ಅಂತ ಹೇಳಿ ನಮಗೆಲ್ಲ ಗೊತ್ತಿದೆ. ಆದರೂ ನಾವು ಕಾರಣಾಂತರಗಳಿಂದ ಅವರು ಮಾಡಿರೋಂಥ ಕೆಲಸ ಮತ್ತು ಅವ್ರು ಪಟ್ಟಿರೋವಂಥ ಕಷ್ಟಕ್ಕೆ ತಕ್ಕದಾದಂಥ ಒಂದು ಅವ್ರಿಗೆ ರಿಕಗ್ನಿಷನ್ನು ನಮ್ಮ ದೇಶದಲ್ಲಿ ಅವತ್ತಿನ ಕಾಲಕ್ಕೆ ಸಿಗಲಿಲ್ಲ ಅಂತ ನನಗೀಗ ಅನಿಸುತ್ತೆ. ಸೊ ನಮಗೂ ಸಹ ಅವರು ಅಂಬೇಡ್ಕರ್ ಅಂತ ಹೇಳಿದರೆ ಭಾಳಷ್ಟು ಜನಕ್ಕೆ ಏನಾಗುತ್ತೆ, ನಾವು ಸ್ವಲ್ಪ ಮುಂದುವರೆದಿರುವಂಥ ಒಂದು ವರ್ಗದ ಜನರಿಗೆ ಅಂಬೇಡ್ಕರ್ ಅಂತ ಹೇಳಿದರೆ ಅವರು ನಮಗೆ ತೊಂದರೆ ಕೊಟ್ಟಿದ್ದಾರೆ ಅವರು ಅನ್ನೋ ಒಂದು ಭಾವನೆಯಲ್ಲಿ ನಮಗೆ ಅದು ಸಣ್ಣದರಿಂದ ಅದು ಬಂದ್ಬಿಡುತ್ತೆ. ಎಲ್ಲೇ ಕ್ಲಾಸಲ್ಲಿ ಕಾಲೇಜಲ್ಲಿ ಹೋದಾಗ ರಿಸರ್ವೇಷನಿಂದ ನಮಗೆ ತೊಂದರೆ ಆಗ್ತಾಯಿದೆ, ಕೆಲಸಕ್ಕೆ ಹೋದಾಗ ಪ್ರಮೋಷನ್ಗೆ ನಮಗೆ ತೊಂದರೆ ಆಗ್ತಾಯಿದೆ ಅಂತ ಒಂದು ಭಾವನೆ ಬರುತ್ತೆ. ಸೊ ನಾವು ಸಹ ಸಾಧಾರಣ ಮನುಷ್ಯರಾಗಿರೋದ್ರಿಂದ ನಮಗೆ ಒಂದು ಆ ಒಂದು ಯಾವುದೇ ಅವ್ರ ಬಗ್ಗೆ ಪೂರ್ವಾಪರ ನಾವು ತಿಳ್ಕೊಳ್ಳೋದಲ್ಲೇ, ಸೊ ಆ ಒಂದು ಭಾವನೆ ನಮ್ಮಲ್ಲಿ ಬಂದ್ಬಿಡುತ್ತೆ. ನನಗೂ ಅದೇ ರೀತಿ ಇತ್ತು. ಅಂಬೇಡ್ಕರ್ ಅಂದರೆ ಅವರು ಕಾನ್ಸ್ಟಿಟ್ಯೂಷನ್ ಬರೆದಿದ್ದಾರೆ ಅವರೇನು ಇದು ಅನ್ನೋ ಒಂದು ರೀತಿಯಲ್ಲಿ ಇತ್ತು. ಆದರೆ ಆ ಪುಸ್ತಕ ಓದಿದ ಮೇಲೆ ನನಗೆ ಅವರ ಒಂದು ಅವರು ಪಟ್ಟಿರುವಂಥ ಕಷ್ಟ ಮತ್ತು ಅವರಷ್ಟು ಮೇಧಾವಿ ನಮ್ಮ ಅವತ್ತಿನ ಕಾಲಲ್ಲ ಇವತ್ತಿಗೂ ಸಹ ಅಷ್ಟೊಂದು ತಿಳುವಳಿಕೆ ಇದ್ದಂಥ ಒಬ್ಬರು ಮನುಷ್ಯರು ನಮ್ಮ ದೇಶದಲ್ಲಿ ಇನ್ನೂ ಹುಟ್ಟಲಿಲ್ಲ ಅಂತ ಹೇಳಿದರೆ ತಪ್ಪಾಗಲಾರ್ದು. ಸೊ ಈ ಪುಸ್ತಕದಕ್ಕಿಂತ ಮೊದಲು ಒಂದು ಪುಸ್ತಕ ನಾನು ಬುದ್ಧ ಚರಿತೆ ಅಂತೇಳಿ ಒಂದು ಪುಸ್ತಕವನ್ನು ಸಣ್ಣದು ಸಂಕ್ಷಿಪ್ತವಾಗಿ ಅವರು ಜಗದೀಶ್ ಕೊಪ್ಪ ಅಂತ ಬರೆದಿರೋ ಪುಸ್ತಕವನ್ನು ಓದಿದೆ. ನಾನು ಓದಿದಾಗ ಅದರಲ್ಲಿ ಈ ಬುದ್ಧನ ಬಗ್ಗೆನೂ ಅಷ್ಟೇ, ನಮಗೆ ಭಾಳಷ್ಟು ಎಲ್ಲೆಲ್ಲೋ ಒಂದೊಂದು ತಪ್ಪು ಕಲ್ಪನೆಗಳು, ಅವರಿಗೆ ಯಾರೋ ಒಬ್ಬರು ಸತ್ತಿರೋರು ನೋಡಿದರು ಅಥವಾ ವಯಸ್ಸಾದವ್ರು ನೋಡಿದ ತಕ್ಷಣ ಅವರಿಗೆ ಪರಿವರ್ತನೆ ಆಯಿತು, ಎಲ್ಲ ಬಿಟ್ಟವರು ಹೊರಟೋಗಿ ಇದಾದರು ಅಂತ ಇತ್ತು. ಸೊ ಅದರಲ್ಲಿ ಬುದ್ಧನ ಬಗ್ಗೆ ಈ ಒಂದು ಭಾಳಷ್ಟು ತಪ್ಪು ಕಲ್ಪನೆ ಇರೋದನ್ನು ಹೋಗಲಾಡಿಸ್ಬೇಕು ಅಂತೇಳಿ ಅಂಬೇಡ್ಕರ್ ಅವರು ಆ ಬುದ್ಧನ ಬಗ್ಗೆ ಇರುವಂಥ ಎಲ್ಲ ಗ್ರಂಥಗಳನ್ನು ಪಾಲಿ ಲ್ಯಾಂಗ್ವೇಜಲ್ಲಿ ಇರೋವಂಥದನ್ನು ಕಲಿತು ಅದನ್ನೆಲ್ಲ ಸ್ಟಡಿ ಮಾಡಿ ಅವರು ಈಗ ನಾವು ಒಂದು ರಿಟೈರ್ಡ್ ಆದ ತಕ್ಷಣ ಏ ಸಾಕಪ್ಪ ಇನ್ನೇನು ಕೆಲಸ ಮಾಡೋದು ಬೇಡ ಅಂತ ಯೋಚನೆ ಮಾಡಿ, ರಿಟೈರ್ಡ್ ಗಂಟೆಂತ ಮೊದಲೇ ನಾವು ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀವಿ ಕೆಲಸ ಅಂತೇಳಿ. ಅವರ ತಮ್ಮ ಕೊನೆಯ ಉಸಿರು ಅಂದರೆ ಅವರು 1956 ಡಿಸೆಂಬರಲ್ಲಿ ಅವ್ರಿಗೆ ಮರಣ ಹೊಂದುತ್ತಾರೆ. ಅವರು ಮರಣ ಹೊಂದದವರೆಗೂ ಸಹ ಈ ಒಂದು ಪುಸ್ತಕವನ್ನು ಕಂಪ್ಲೀಟ್ ಮಾಡೋದಕ್ಕೆ ಅವರು ಶ್ರಮ ವಹಿಸ್ತಾರೆ. ಅವರಿಗೆ ಆರೋಗ್ಯ ಸರಿ ಇರೋದಿಲ್ಲ, ಕಣ್ಣು ಇದು ತೊಂದರೆ ಇರುತ್ತೆ, ಆದರೂ ಸಹ ಅವರು ಆ ಪುಸ್ತಕವನ್ನು ಕಂಪ್ಲೀಟ್ ಮಾಡಿ ಆಮೇಲೆ ಅವರು ದೇಹಾಂತ್ಯವನ್ನು ಮಾಡ್ತಾರೆ. ಅವರು ಸತ್ತಾದಮೇಲೆ ಆ ಪುಸ್ತಕವನ್ನು ಪಬ್ಲಿಕೇಶನ್ ಆಗಿ ಬರುತ್ತೆ. ಸೊ ಈ ಆ ಬುದ್ಧ ಚರಿತೆ ಪುಸ್ತಕ ಓದಿದಾಗ ಅವರು ಅದರಲ್ಲಿ ಬುದ್ಧ ಮತ್ತು ಧಮ್ಮದಿಂದ ಇದನ್ನು ತಗೊಂಡಿರೋದು ಅಂತ ಹೇಳಿದಾಗ ನನಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಆಸಕ್ತಿ ಬಂತು. ಆವಾಗ ಅದರದ್ದು ಒಂದು ಇಂಗ್ಲೀಷ್ ವರ್ಷನ್ ಅಂದರೆ ಒರಿಜಿನಲ್ ಅವರು ಇಂಗ್ಲೀಷಲ್ಲೇ ಬರೆದಿರೋದ್ರಿಂದ ಅದನ್ನು ತರಿಸ್ದೆ. ನಾನು ತರಿಸಿ ಓದಿದ ಮೇಲೆ ಅದರಲ್ಲಿ ಅವರು ಬುದ್ಧನ ಬಗ್ಗೆ, ಅವರ ಆಗಿನ ಕಾಲದಲ್ಲಿ ಬುದ್ಧ ಮತ್ತು ಅವರ ಕಂಟೆಂಪ್ರರಿ ಆಗ ಯಾರು ಇದ್ದಂಥ ಪುರೋಹಿತರಿರ್ಬೋದು, ಬ್ರಾಹ್ಮಣರಿರ್ಬೋದು, ಋಷಿಗಳಿರ್ಬೋದು, ಅವರೆಲ್ಲರ ಜೊತೆನೂ ಅವರು ವಾದ ವಿವಾದ ಮಾಡಿ ಅವರು ಬೇರೆ ಎಲ್ಲ ಧರ್ಮಗಳಲ್ಲಿ ಅವರು ದೇವರು ಮತ್ತು ದೇವರನ್ನ ನೀವು ಪೂಜೆ ಮಾಡೋದ್ರಿಂದ ನಿಮಗೆ ಸ್ವರ್ಗ ಸಿಗುತ್ತೆ, ಜನ್ನತ್ ಸಿಗುತ್ತೆ, ಅಥವಾ ಮುಂದಿನ ಜನ್ಮದಲ್ಲಿ ನಿಮಗೆ ಒಳ್ಳೇದಾಗುತ್ತೆ, ಈ ಜನ್ಮದಲ್ಲಿ ಒಳ್ಳೇದು ಮಾಡಿದರೆ ಅನ್ನೋ ಒಂದು ವಿಚಾರಗಳನ್ನ ಭಾಳಷ್ಟು ಅವರು ಎಲ್ಲ ಧರ್ಮದಲ್ಲಿ ಹೇಳೋದ್ರಿಂದ ಬುದ್ಧ ಏನೇನು ಮಾಡ್ತಾನೆ, ಮನುಷ್ಯನಿಗೆ ಈ ಜೀವನದಲ್ಲಿ ಕಷ್ಟ ಇದೆ, ಆ ಕಷ್ಟವನ್ನು ಪರಿಹಾರ ಮಾಡೋದಕ್ಕೆ ಏನು ಮಾಡಬೇಕು ಅಂಥೇಳಿ ಅದನ್ನು ಹುಡುಕ್ತಾ ಹೋಗ್ತಾನೆ. ಅವನು ಅವಾಗಿರುವಂಥ ಎಲ್ಲ ರೀತಿಯಾದ ತಾಂತ್ರಿಕ ಇರ್ಬೋದು, ತಪಸ್ಸಿರ್ಬೋದು, ದೇಹ ದಂಡನೆ ಎಲ್ಲದನ್ನು ಮಾಡ್ತಾರೆ ಅವರು. ಮಾಡಿ ಕೊನೆಗೆ ಅವರು ಮನಸ್ಸಿನ ಯಾವಾಗಲೂ ದೇಹವನ್ನು ಕಂಟ್ರೋಲ್ ಮಾಡೋದು ಮನಸ್ಸು. ಮನಸ್ಸನ್ನು ನಾವು ಚೆನ್ನಾಗಿ ಇಟ್ಕೊಂಡ್ರೆ ಮನಸ್ಸಿನಿಂದ ನಾವು
ದೇಹನ ಎಲ್ಲ ಚೆನ್ನಾಗಿಟ್ಕೋಬೋದು ಅಂತೇಳಿ. ಸೊ ಆವಾಗ ಅವರು ಅಷ್ಟಾಂಗ ಮಾರ್ಗ ಮತ್ತು ಇದನ್ನೆಲ್ಲನು ಬೇರೆ ಬೇರೆ ರೀತಿಯಾದಂಥ ಇದನ್ನೆಲ್ಲನು ಅವರು ಮನುಷ್ಯನಿಂದ ಮನುಷ್ಯರ ಮನುಷ್ಯ ಮನುಷ್ಯರ ಸಂಬಂಧಗಳಿಗೆ ಇದಾಗಿರುವಂಥ ಒಂದು ಧರ್ಮ ಇದು. ಹಾಗಾಗಿ ಯಾರೇ ಒಬ್ಬರು ವಿಜ್ಞಾನದ ಒಂದು ಆಸಕ್ತಿ ಇರುವಂಥವ್ರು ಅಥವಾ ವಿಜ್ಞಾನದ ಬಗ್ಗೆ ತಿಳಿದಿರುವಂಥ ಯಾವುದೇ ಒಬ್ಬ ಮನುಷ್ಯ ಆದರೆ ಅವನು ಈ ಬೌದ್ಧ ಧರ್ಮವನ್ನು ಅನುಸರಿಸಬೇಕು ಅಂತ ಹೇಳಿ ಅವರು ಇವರು ಅಂಬೇಡ್ಕರ್ ಅವರು ಹೇಳ್ತಾರೆ. ಸೊ ಎನಿ ಪರ್ಸನ್ ಹೂ ಹ್ಯಾಸ್ ಎ ಇನ್ಕ್ಲಿನೇಷನ್ ಟುವರ್ಡ್ಸ್ ಸೈನ್ಸ್, ಫಾರ್ ಹಿಮ್ ಬುದ್ಧಿಸಮ್ ಇಸ್ ದಿ ಓನ್ಲಿ ರಿಲಿಜನ್ ವಿಚ್ ಕ್ಯಾನ್ ಗಿವ್ ಹಿಮ್ ಇದು ಅಂತೇಳಿ ಅವ್ರು ಹೇಳ್ತಾರೆ. ಸೊ ಆ ಪುಸ್ತಕ ಓದಾದಮೇಲೆ ಈ ಅಂಬೇಡ್ಕರ್ ಬಗ್ಗೆ ನಾನು ಅವ್ರದ್ದು ಮಾನವತಾವಾದಿ ಅಂತೇಳಿ ದೇಜಗೌಡರು ಅಂತ ಬರೆದಿದ್ರಲ್ಲ, ಸೊ ಅಂಬೇಡ್ಕರ್ ಅಲ್ದಲ್ಲೇ ಬೇರೆ ಯಾರೋ ಬರೆದಿದ್ದಾರೆ ಅಂದರೆ ಅದು ಒಂದು ಸ್ವಲ್ಪ ಏನು ಅವರು ಅದ್ರ ಬಗ್ಗೆ ತಿಳ್ಕೊಂಡು ಒಂದು ಬಯಾಸ್ಡ್ ಇಲ್ದಂಗೆ ಬರೀತಾರೆ ಅಂತೇಳಿ ನಾನು ಆ ಪುಸ್ತಕವನ್ನು ತರಿಸಿ ಓದಿದೆ. ಅದು ಓದೋದಕ್ಕೆ ಶುರು ಮಾಡಿದ್ಮೇಲೆ ತಮಗೆಲ್ಲ ಗೊತ್ತಿದ್ದಾಗೆ ಅವರು ಯಾವಾಗ ಹುಟ್ಟಿದ್ರು ಅದ್ರ ಬಗ್ಗೆ ಎಲ್ಲ, ಯಾವಾಗಂದರೆ April 14, 1891. ಇದೇನಂದರೆ ಇದು ಸ್ಕೂಲ್ ರೆಕಾರ್ಡ್ ಇದೆ ಬಿಟ್ಟರೆ ಅವರಿಗೆ ಆ್ಯಕ್ಚುಲಿ ಯಾವಾಗ ಹುಟ್ಟಿದ್ದು ಏನು ರೆಕಾರ್ಡ್ ಇಲ್ಲ ಏನಿಲ್ಲ, ಸುಮ್ಮನೆ ಅವರು ಸ್ಕೂಲ್ ರೆಕಾರ್ಡಲ್ಲಿರೋದ್ರಿಂದ ಆ ವರ್ಷದಲ್ಲಿ ಹುಟ್ಟಿದ್ದಾರೆ ಅನ್ನೋ ಒಂದು ಇದ್ರ ಮೇಲೆ ಅವರು ಇದು ಮಾಡ್ತಾರೆ. ಸೊ ಅವತ್ತಿನ ಕಾಲದಲ್ಲಿ ಈಗ ನಾವು ಇವತ್ತಿಗೂ ಇದೆ ಅದು ಅಸ್ಪೃಶ್ಯರು ಅಂತೇಳಿ, ಅಂದರೆ ಅನ್ಟಚಬಲ್ಸ್ ಅಂತೇಳಿ, ಅವರು ಮಹರ್ ಜಾತಿ ಅಂತೇಳಿ, ಅದು ಮಹಾರಾಷ್ಟ್ರದಲ್ಲಿ ಸತಾರ ಇದರಲ್ಲಿ ಅತ್ಯಂತ ಒಂದು ಕೆಳವರ್ಗದ ಜಾತಿ ಇರುತ್ತೆ. ಸೊ ಆ ಜಾತಿಯಲ್ಲಿ ಅವರು ಹುಟ್ಟುತ್ತಾರೆ. ಅವರು ಅವ್ರ ತಂದೆ ರಾಮ್ಜಿ ಅಂತೇಳಿ, ತಾಯಿ ಭೀಮಾಬಾಯಿ ಅಂತೇಳಿ. ಸೊ ಅವ್ರ ತಂದೆ ಸೈನ್ಯದಲ್ಲಿ ಸುಬೇದಾರ್ ಅಂತ ಆಗಿ, ಸೊ ಈ ಅಂದರೆ ನಮ್ಮದು ಈಸ್ಟ್ ಇಂಡಿಯಾ ಕಂಪ್ನಿ ಬರೋದಕ್ಕಿಂತ ಮೊದಲು ಅವರು ಸೈನ್ಯದಲ್ಲಿ ಅವ್ರಿಗೆಲ್ಲರಿಗೂ ಕೆಲಸ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸೊ ಅವ್ರು ಹೇಳ್ತಾರೆ, ಅವರು ಪುಸ್ತಕದಲ್ಲಿ ಬರೀತಾ, ಆ ಒಂದು ಸೈನ್ಯದಲ್ಲಿ ನಾವು ಕೆಲಸ ಮಾಡೋದಕ್ಕೆ ಏನು ನಮಗೆ ಅವಕಾಶ ಇತ್ತು ಅದು ಒಂದು ನಮಗೆ ಚಿನ್ನದಂಥ ಅವಕಾಶ ಇತ್ತು. ಆದರೆ 1857 ತಮಗೆಲ್ಲ ಗೊತ್ತಿದೆ ಸಿಪಾಯಿ ದಂಗೆ ಫಸ್ಟ್ ಬ್ಯಾಟಲ್ ಆಫ್ ಇಂಡಿಪೆಂಡೆನ್ಸು. ಸೊ ಆವಾಗ ಯಾರು ಅದನ್ನೇನು ಬುಲೆಟ್ನ ಇದು ಮಾಡಬೇಕಾದ್ರೆ ಇದಿರುತ್ತೆ ಅಂತೇಳಿ. ಸೊ ಆ ಒಂದು ದಂಗೆ ಬಂದಾಗ ಅವ್ರೇನು ಮಾಡ್ತಾರೆ ಬ್ರಿಟಿಷರು, ಮಹರ್ ಅನ್ನೋರಿಗೆ ಇದ್ದಂಥ ಒಂದು ಅವಕಾಶವನ್ನು ತೆಗೆದಾಕ್ಬಿಡ್ತಾರೆ ಅವರು. ಸೊ ಆವಾಗ ಅವರು ಬರೀತಾರೆ, ನಾವು ಮಹರ್ ಆ ಆರ್ಮಿಯಲ್ಲಿದ್ದಾಗ ಬೇರೆ ಜಾತಿಯವರೆಲ್ಲ ಇವ್ರು ಸುಬೇದಾರ ಆಗಿದ್ದವ್ರು ಏ ಅಂದ್ರೂ ಯಾರು ಮಾತಾಡಿಸಿ ಕೇಳ್ತಿರ್ಲಿಲ್ಲ ಕೇಳೋರು, ಯಾಕಂದರೆ ಇದಲ್ವಾ ಏ ಅಂದರೂ ಅವ್ರು ಮಾತು ಕೇಳೋರು ಯಾರು ಇದು ಮಾಡ್ತಿರ್ಲಿಲ್ಲ. ಆದರೆ ಈಗ ಅದೆಲ್ಲ ಅವಕಾಶ, ಅದರಿಂದ ನಮಗೆ ಅವ್ರ ಸಮಕ್ಕೆ ಓದೋದಕ್ಕೆ ಎಲ್ಲದಕ್ಕೂ ಅವಕಾಶ ಇತ್ತು. ಆದರೆ ಅದನ್ನು ತೆಗೆದಾಕಿದ ಮೇಲೆ ನಮಗೆ ಮತ್ತೆ ತೊಂದರೆ ಶುರು ಆಗುತ್ತೆ. ಅಲ್ಲ ಮೆಹರ್ ಜಾತಿ ಅಂದರೆ ಆ ಬೇರೆ ಬೇರೆ ಇದಿರ್ಬೋದು, ಆ ಇದನ್ನು ತೆಗೆದಾಕಿದ್ರು ಅಂತ ಹೇಳ್ತಾರೆ ಅವರು. ಅವರು ಭೀಮ್ ಇವರು ಅಂಬೇಡ್ಕರ್ ಹುಟ್ಟಿದ 2 ಅವ್ರ ತಾಯಿ ಸತ್ತೋಗ್ಬಿಡ್ತಾರೆ, ಅವ್ರಿಗೆ ಹುಷಾರಿಲ್ದಲ್ಲೇ ಅವರು ಅವರು ಸತ್ತೋದ್ಮೇಲೆ ಇವರು ಅಂಬೇಡ್ಕರ್ ಅವರ ತಂಗಿ ಏನಿರ್ತಾರಲ್ಲ ಮೀರಾಬಾಯಿ ಅಂತೇಳಿ ಅವರು, ಅಲ್ಲ ಅಂಬೇಡ್ಕರ್ ಅಲ್ಲ ಇವರು ನಾದ್ನಿ ಅಂದರೆ ಯಾರು ಚಿಕ್ಕಮ್ಮ ತಂದೆ ತಂಗಿ ತಂದೆ ತಂಗಿ ತಂದೆ ಅವರು ಮೀರಾಬಾಯಿ ಅಂತೇಳಿ ಅವರು ಅವ್ರ ಹಸ್ಬೆಂಡ್ ಎಕ್ಸ್ಪೈರ್ ಆಗಿರ್ತಾರೆ, ಇವ್ರ ಜೊತೆಲೇ ಇರ್ತಾಳೆ. ಅವಳು ಅವನಿಗೆ ಎಲ್ಲ ರೀತಿಯಾದಂಥ ಒಂದು ಏನು ಎಲ್ಲ ರೀತಿಯಲ್ಲಿ ನೋಡ್ಕೊಳ್ಳೋದು, ಅವಳು ಪ್ರೀತಿ ಕೊಡೋದು ಎಲ್ಲದನ್ನು ತುಂಬ ಜಾಸ್ತಿ ನೋಡ್ಕೊಳ್ತಾರೆ. ಅವ್ರ ತಂದೆ ಅವ್ರಿಗೆ ತುಂಬ ಚೆನ್ನಾಗಿ ಅವ್ರಿಗೆ ಏನಂದರೆ ಇದರಲ್ಲಿ ಯಾವುದು ಅವರು ಸುಬೇದಾರಾಗಿ ಇವರು ಹುಟ್ಟಿದ ಎಷ್ಟು 1891 ಅಂದರೆ 97 ಅಂದರೆ 6 ಅವ್ರ ತಂದೆ ತಾಯಿ ಸತ್ತೋಗ್ತಾರೆ. ಇವ್ನು ಹುಟ್ಟಿ 1-2 ಅವ್ರ ತಂದೆ ಕೆಲಸದಿಂದ ನಿವೃತ್ತಿ ಹೊಂದ್ತಾರೆ, ಅದಾದಮೇಲೆ ಅವರು ಪೆನ್ಷನಲ್ಲೇ ಜೀವನ ಮಾಡ್ತಾ ಇರ್ತಾರೆ. ಇದರಲ್ಲಿ ಅವರು ಸತಾರದಲ್ಲಿ ಒಂದು ಪ್ರೌಢಶಾಲೆ ವಿದ್ಯಾರ್ಥಿಯಾಗಿರ್ತಾರೆ ಅವರು ಸ್ಕೂಲಲ್ಲಿ. ಅವಾಗ ಒಂದು ಏನಾಗುತ್ತೆ ಆ್ಯಕ್ಚುಲಿ ಈ ಅದರಲ್ಲಿ ಯಾವುದು ನಮ್ಮ ಬುಕ್ಕಲ್ಲಿ ಒಂಥರ ಕೊಟ್ಟಿದ್ದಾರೆ ಕೆಲವುದರಲ್ಲಿ, ಆದರೆ ಅವರ ತಮ್ಮದೇ ಆದಂಥ ಆಟೋಬಯೋಗ್ರಫಿನಲ್ಲಿ ಬರೆದಾಗ ಅವ್ರು ಹೇಳ್ತಾರೆ ಅವ್ರ ತಂದೆ ಅವಾಗೇನಾಗುತ್ತೆ ಬರಗಾಲ ಬಂದಿರುತ್ತೆ ಎಲ್ಲೋ ಗೋರ್ಗಾವ್ ಅಂತ ಊರಲ್ಲಿ ಅವ್ರ ಕೆರೆಯನ್ನು ಇದು ಮಾಡೋದಕ್ಕೆ ಅವ್ರ ತಂದೆ ಹೋಗಿರ್ತಾರೆ.
ಸೊ ಅವ್ರನ್ನ ನೋಡೋದಕ್ಕೆ ಅಂತೇಳಿ ಇವರು ಇವ್ರ ಬ್ರದರು ಮತ್ತು ಇವರೆಲ್ಲರೂ ಊರಿಂದ ಟ್ರೈನಲ್ಲಿ ಹೋಗ್ತಾರೆ. ಟ್ರೈನಲ್ಲಿ ಹೋದಾಗ ಮಸೂರಿ ಅಂತೇಳಿ ಊರಲ್ಲಿ ಟ್ರೈನಲ್ಲಿ ಇಳಿತಾರೆ ಅವರು. ಟ್ರೈನಲ್ಲಿ ಇಳಿದ್ಮೇಲೆ ಅವರು ಗೊರೆಗಾವ್ ಅಂತ ಊರಿಗೆ ಹೋಗೋದಕ್ಕೆ ಇವರೇನು ಹೇಳ್ತಾರೆ, ಅವತ್ತಿನ ಕಾಲಕ್ಕೆ ಅವ್ರ ತಂದೆ ಕರ್ಕೊಂಡು ಹೋಗಿ ಬರ್ತಾರೆ ಅಂತ ಅಂದ್ಕೊಂಡು ಇವರೆಲ್ಲ ಹೋಗಿರ್ತಾರೆ, ತಲುಪಿದೆ ಅಂದ್ಕೊಂಡು ಹೋಗಿರ್ತಾರೆ ಅಲ್ಲಿಗೆ. ಅವ್ರ ತಂದೆ ಏನು ಕಳಿಸಿರಲ್ಲ, ಏನಿಲ್ಲ, ಎಲ್ಲ ಖಾಲಿಯಾಗಿ ಹೋಗುತ್ತೆ. ಆಮೇಲೆ ಅವರು ಸ್ಟೇಷನ್ ಮಾಸ್ಟ್ರು ಹೋಗಿ ಕೇಳ್ತಾರೆ, ಸ್ಟೇಷನ್ ಮಾಸ್ಟ್ರು ಇವ್ರು ಮಾರೋರು ಅಂತ ಹೇಳಿಬಿಟ್ಟು ಏನು ಮಾಡೋದು ಅಂತೇಳಿ ಅವರೂ ಯೋಚನೆ ಮಾಡ್ತಾರೆ. ಅದಾದಮೇಲೆ ಅವರು ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ಒಂದು ಗಾಡಿನ, ಕುದುರೆ ಗಾಡಿನ, ಎತ್ತಿನ ಗಾಡಿ ಇರುತ್ತೆ ಅವತ್ತಿನ ಕಾಲಕ್ಕೆ, ಅದನ್ನು ರೆಡಿ ಮಾಡಿ ಇವ್ರನ್ನ ಕರ್ಕೊಂಡೋಗೋದಕ್ಕೆ ವಹಿಸ್ಕೊಡ್ತಾರೆ. ಇವ್ರ ಗಾಡಿನಲ್ಲಿ ಇವ್ರು ಹೋಗ್ಬೇಕಾದ್ರೆ ಮಾತಾಡ್ತಾ ಇರ್ತಾರಲ್ಲ, ಅವ್ನು ಗಾಡಿ ಓಡ್ಕೊಂಡು ಹೋಗ್ತಾ ಇರ್ತಾನೆ, ಮಾತಾಡ್ತಾ ಇರೋದು ನೋಡಿ ಇವ್ರಿಗೆ ಅವನಿಗೆ ಡೌಟ್ ಬರುತ್ತೆ, ಇವರು ಯಾರೋ ಮಹಾರರು ಇರಬೇಕು ಇದು ಅಂಥೇಳಿ. ಅವರು ಕೇಳ್ತಾರೆ, ನೀವು ಯಾವ ಜಾತಿ ಅಂತ ಕೇಳ್ತಾನೆ ಅವ್ನು ಡ್ರೈವರ್. ಇವರು ಯಾವ ಜಾತಿ ಆದರೆ ಏನಾಯಿತು, ನಾವು ನಿಂಗೆ ದುಡ್ಡು ಕೊಡ್ತೀವಿ ಕರ್ಕೊಂಡೋಗು ಅಂತ ಹೇಳ್ತಾರೆ ಇವರು. ಆಮೇಲೆ ಅವನು ಇಲ್ಲ ಯಾರು ನೀವು ಅಂತ ಕೇಳ್ತಾನೆ. ಆಮಾಗ ಅವ್ರು ಹೇಳ್ತಾರೆ, ಹಿಂಗೆ ನಾವು ಮಹಾರ ಜಾತಿ ಅಂತೇಳಿ. ಅವಾಗ ಹೇಳಿದ ತಕ್ಷಣ ಅವನು ಜೋರಾಗಿ ಬೈದು, ಏ ಇಳಿರೋ ಕೆಳಗಡೆ, ನೀವು ಬಂದರೆ ನಿಮ್ಮ ನಾನು ಹೋದರೆ ನಮ್ಮ ಊರಲ್ಲಿ ನಮ್ಮ ಗಾಡಿ ತೊಳೆಯೋದಕ್ಕೆ ನೀರು ಸಿಗೋದಿಲ್ಲ, ನನಗೆ ಇದು ಅಂತ ನನ್ನ ಎಲ್ಲ ಇದು ಮಾಡಿಬಿಡ್ತಾರೆ ಅಂತೇಳಿ ಬೈದು ಎಲ್ಲರನ್ನ ಇಳಿಸ್ಬಿಡ್ತಾನೆ. ಕೊನೆಗೆ ಅವರು ರಿಕ್ವೆಸ್ಟ್ ಮಾಡಿಕೊಂಡು, ಆಯಿತು ಗಾಡಿ ನಾವೇ ಹೊಡ್ಕೊಂಡು ಹೋಗ್ತೀವಿ ಅಂದರೆ ಅವ್ರು ಕಲ್ತಿರ್ತಾರಂತೆ ಗಾಡಿ ಹೊಡಿಯೋದನ್ನು. ಅವ್ರ ಬ್ರದರು ಕೂತು ಅವನು ನಡ್ಕೊಂಡು ಬರ್ತಾನಂತೆ, ಇವ್ರು ಗಾಡಿ ಹೊಡ್ಕೊಂಡು ಅವತ್ತು ರಾತ್ರಿ ಲೇಟ್ ಆಗೋಗುತ್ತೆ, ಯಾವುದೋ ಊರಲ್ಲಿ ಒಂದು ಸ್ವಲ್ಪ ತುಳ್ಕೊಂಡು ನೆಕ್ಸ್ಟ್ ಡೇ ಮಧ್ಯಾಹ್ನದಷ್ಟೊತ್ತಿಗೆ ಅವ್ರು ಊರು ತಲುಪ್ತಾರಂತೆ. ಅಂದರೆ ಆ ಒಂದು ಜನಾಂಗದ ಕಷ್ಟವನ್ನು ಕೇಳಿ ತಿಳ್ಕೊಳ್ಳೋದು ಬೇರೆ ರೀತಿ, ಅದನ್ನು ಸ್ವತಃ ಅನುಭವಿಸ್ದಾಗ ಅವ್ರಿಗೆ ಅದರದ ಪ್ರತಿಯೊಂದು ಅಂಗ ಏನು ಯಾವ ಥರ ಜನರ ಒಂದು ಭಾವನೆ ಯಾವ ಥರ ಇದೆ ಅನ್ನೋದು ಅವರಿಗೆ ಸಣ್ಣದ್ರಿಂದನೇ ಬರ್ತಾ ಹೋಗುತ್ತೆ. ಅದಾದಮೇಲೆ ಇವರು ಅವ್ರು ಸತಾರ ಅಂತ ಊರಲ್ಲಿರ್ತಾರೆ, ಅಲ್ಲಿಂದ ಅವರು ನೆಕ್ಸ್ಟು ಇದಾದಮೇಲೆ ಇಲ್ಲಿ ಓದಿಸೋದಕ್ಕೆ ಇದಾಗಲ್ಲ ಅಂತೇಳಿ ಮುಂಬೈಗೆ ಹೋಗ್ತಾರೆ. ಮುಂಬೈಗೆ ಹೋದಾಗ ಅಲ್ಲೊಂದು ಸಣ್ಣ ಮನೆಯಲ್ಲಿ ಒಂದು ರೂಮ್ ಇದರಲ್ಲಿ ಇರ್ತಾರೆ ಇವರು. ಅಲ್ಲಿ ಹೋದಾಗ ಅಲ್ಲೂ ಈ ಹಳ್ಳಿ ಸ್ಕೂಲ್ಗಿಂತ ಏನು ಇದಾಗಲ್ಲ, ಅಲ್ಲಿ ಹೋದಾಗ ಅಲ್ಲಿ ಮರಾಠ ಸ್ಕೂಲಿಗೆ ಅವ್ರು ಜಾಯ್ನ್ ಆಗ್ತಾರೆ. ಸೊ ಅಲ್ಲಿ ಜಾಯ್ನ್ ಆದಾಗ ಅವ್ರಿಗೆ ಫಸ್ಟಿಗೆ ಏನಾಗುತ್ತೆ, ಅವ್ರಿಗೆ ಇವ್ರ ತಂದೆ ಯಾವಾಗಲೂ ತುಂಬ ದೈವ ಭಕ್ತರು, ಅವರು ಯಾವಾಗಲೂ ಕಬೀರನ್ನ ಏನಿದೆ ಕಬೀರ ಪಂಥ ಇದಾಗಿ ಅವನ ಬಗ್ಗೆ ಭಾಳಷ್ಟು ಕಥೆಗಳನ್ನೆಲ್ಲ ಹೇಳ್ತಾ ಇರ್ತಾರೆ, ಜೊತೆಗೆ ರಾಮಾಯಣ ಮಹಾಭಾರತದ್ದು ಭಾಳಷ್ಟು ಹೇಳ್ತಾ ಇರ್ತಾರೆ. ಸೊ ಇವ್ರಿಗೆ ಯಾವಾಗಲೂ ವಾದ ವಿವಾದ, ನಿಮ್ಮ ದೇವರು ಇಷ್ಟೆಲ್ಲ ಇದ್ದರೆ 2000 ವರ್ಷದಿಂದ ಇದ್ದಾರೆ, ಏನು ಮಾಡಿದ್ದಾರೆ, ನಮ್ಗೆ ಯಾಕೆ ಏನು ಮಾಡಿಲ್ಲ, ನಾವು ಹಂಗೆ ಇದ್ದೀವಿ, ಇನ್ನೂ ಕಷ್ಟ ಅನುಭವಿಸ್ತಾ ಇದ್ದೀವಿ ಅಂತೇಳಿ ಚರ್ಚೆ ನಡೀತಾ ಇರುತ್ತೆ. ಆದ್ರೂ ಇಲ್ಲ ನೀವು ದೇವ್ರ ಬಗ್ಗೆ ಇದು ಮಾಡಬೇಕು ಅಂತೇಳಿ ಅವ್ರು ಹೇಳ್ಕೊಡ್ತಾ ಇರ್ತಾರೆ. ಸೊ ಇವ್ರಿಗೆ ಈಗ ನಮ್ಮ ಹಿಂದೂ ಇದರಲ್ಲೆಲ್ಲ ಸಂಸ್ಕೃತಲ್ಲಿ ಇದೆಯಲ್ಲ ವೇದಗಳು ಇವೆಲ್ಲನೂ, ಸೊ ಹಾಗಾಗಿ ಇವರಿಗೆ ಸಂಸ್ಕೃತ ಕಲಿಬೇಕು ಅಂತ ಆಸೆ ಇರುತ್ತೆ. ಅಂದರೆ ಸಣ್ಣದ್ರಲ್ಲಿದ್ದಾಗಲೇ ಆವಾಗ ಅವರು ಸ್ಕೂಲಲ್ಲಿ ಅವ್ರ ಮಾಸ್ಟರ್ ಹತ್ರ ಹೋಗಿ ಸೆಕೆಂಡ್ ಲ್ಯಾಂಗ್ವೇಜಿಗೆ ನಾನು ಸಂಸ್ಕೃತ ತಗೋತೀನಿ ಅಂತ ಹೇಳ್ತಾರೆ. ಆವಾಗ ಏಯ್ ನಿನಗೆಲ್ಲ ಯಾರು ಕಳಿಸ್ತಾರೆ, ನೀವೆಲ್ಲ ಇವರು, ನಿಮಗೆ ಸಂಸ್ಕೃತ ಎಲ್ಲ ಯಾಕೆ ಅಂತೇಳಿ ಬೈದು ಕಳಿಸ್ಬಿಡ್ತಾರೆ. ಅದು ಬೈದಾಗ ಅವನಿಗೆ ಬಂದು ಅಪ್ಪನ ಹತ್ರ ಹಿಂಗೆ ಹಿಂಗೆ ಅಂತಾನೆ, ಏ ಬಿಡು ಅದೆಲ್ಲ ಯಾಕೆ ನಿನಗೆ, ನೀನು ಬೇರೆ ಇದನ್ನು ತಗೋ ಅಂತ ಹೇಳಿದಾಗ ಅವನು ಪರ್ಷಿಯನ್ ಲ್ಯಾಂಗ್ವೇಜ್ ತೊಗೊಂಡು ಓದ್ತಾರೆ ಅವರು. ಅದೇ ರೀತಿ ಇನ್ನೊಂದು ಸಲ ಅವರು ಸ್ಕೂಲಲ್ಲಿ ಅವರಿಗೆ ಅಂದರೆ ಅವ್ರ ಮನಸ್ಸಿನ ಮೇಲೆ ಪರಿಣಾಮ ಬೀರಿದಂಥ ಘಟನೆ ಏನಂದರೆ, ಒಂದು ಸಲ ಅವರು ಮ್ಯಾಥ್ಸ್ ಟೀಚರ್ ಇರ್ತಾರೆ, ಅವರು ಸ್ಕೂಲಲ್ಲಿ ಅವ್ರು ಹೇಳ್ತಾರೆ ಇದೊಂದು ಲೆಕ್ಕ ಬೋರ್ಡ್ ಮೇಲೆ ಬಾಡ್ಬಾ ಭೀಮರಾವ್ ಅಂತ ಕರೀತಾರೆ ಅವರು. ಕರೆದಾಗ ಇವರು ಎದ್ದು ನಿಂತ್ಕೋತಾರೆ ಲೆಕ್ಕ ಬರೆಯೋದಕ್ಕೆ ಹೋಗೋಕ್ಕೆ. ಎದ್ದು ನಿಂತ್ಕೊಂಡ ತಕ್ಷಣ ದುಬು 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 ಅಂತ ಎಲ್ಲ ಮಕ್ಕಳು ಹೋಗಿ ಬೋರ್ಡ್ ಹತ್ರ ಹೋಗ್ಬಿಟ್ಟು ಮತ್ತೆ ವಾಪಸ್ ಬಂದು ಕೂತ್ಕೊಳ್ತಾರಂತೆ. ಇವನಿಗೆ ಒಂಥರ ಅವಮಾನ ಆಗ್ಬಿಟ್ಟು ಅವರೆಲ್ಲ, ಯಾಕೆಂದರೆ ಅವರು ಬೋರ್ಡ್ ಹತ್ರ ಅವ್ರದ್ದು ಊಟದ ಡಬ್ಬಿ ಎಲ್ಲ ಇಟ್ಟಿರ್ತಾರಂತೆ. ಸೊ ಇವರು ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಇವ್ರ ನೆರಳು ಅದ್ರ ಮೇಲೆ ಬಿದ್ದರೆ ಅದು ಅಪವಿತ್ರ ಆಗಿಬಿಡುತ್ತೆ, ಮೈಲಿಗೆ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಅವರು ಓಡೋಗಿ ಬರ್ತಾರಂತೆ. ಅದಾದಮೇಲೆ ಅವರಿಗೆ ಹೋಗಿ ಏನೋ ಲೆಕ್ಕ ಮಾಡ್ತಾರೆ, ಅವರಪ್ಪ ಕೇಳ್ತಾರೆ ಎಲ್ಲ ಲೆಕ್ಕ ಸರಿಯಾಗಿ ಮಾಡೋದಂತೇಳಿ. ಎಲ್ಲೂ ಏನು ಗೊತ್ತಿಲ್ಲ, ಮೇಷ್ಟ್ರು ಈ ಸಣ್ಣ ಲೆಕ್ಕನೂ ನಿಂಗೆ ಮಾಡೋಕೆ ಬರಲ್ಲ ಅಂತ ಬೈದು ಕಳಿಸ್ತಾರೆ. ಅವನಿಗೆ ತುಂಬ ಬೇಜಾರಾಗುತ್ತಂತೆ. ಅದಾದಮೇಲೆ ಅವರು ಮೆಟ್ರಿಕ್ ಇದರಲ್ಲಿ ತುಂಬ ಚೆನ್ನಾಗಿ ಪಾಸ್ ಮಾಡ್ತಾರೆ. ಸೊ ಅವತ್ತಿನ ಕಾಲಕ್ಕೆ ಅವ್ರ ಜಾತಿಲಿ ಅವರು ಫಸ್ಟ್ ಟೈಮ್ ಅವರು ಪಾಸ್ ಮಾಡ್ತಾರೆ. ಪಾಸ್ ಮಾಡಿದಾಗ ಅವ್ರ ಫ್ರೆಂಡ್ ಒಬ್ಬರು ಅದಾದಮೇಲೆ ಅವ್ರಿಗೇನಾಗುತ್ತೆ,
ಇಲ್ಲಿ ಸತಾರದಲ್ಲಿ ಓದ್ತಾ ಇದ್ದಾಗ ದುಡಿಬೇಕು ಅಂತ ಭಾಳ ಆಸೆ ಇರುತ್ತೆ. ಇದು ಏನಾದರೂ ಬಡತನದಿಂದ ಹೊರಗೆ ಬರಬೇಕಂದ್ರೆ ನಾನು ದುಡಿಬೇಕು ಅಂತೇಳಿ. ಅದಕ್ಕೆ ಅವ್ರೇನಾದ್ರು ಎಲ್ಲರೂ ಕೇಳಿರ್ತಾರಲ್ಲ, ಎಲ್ಲರೂ ಬಾಂಬೆಗೆಲ್ಲ ಓಡೋಗಿ ಅಲ್ಲೆಲ್ಲ ಕೆಲಸ ಮಾಡಿ ಮಾಡೋದನ್ನೆಲ್ಲ ನೋಡಿ ಇವ್ರಿಗೂ ಮನಸ್ಸಾಗುತ್ತೆ ನಾನು ಬಾಂಬೆಗೆ ಓಡೋಗ್ಬಿಡೋಣ ಅಂಥೇಳಿ. ಓಡೋಗೋದಕ್ಕೆ ದುಡ್ಡು ಬೇಕಲ್ಲ. ಅವ್ರು ಏನು ಮಾಡ್ತಾನೆ, ದುಡ್ಡು ಎಲ್ಲಿದೆ, ಅವ್ರ ಸೋದರತ್ತೆ ಒಂದು ಪರ್ಸ್ ಇರುತ್ತೆ ಚೀಲದಲ್ಲಿ, ಆ ಚೀಲದಲ್ಲಿ ದುಡ್ಡಿರ್ಬೋದು ಅಂಥೇಳಿ ಅವನು ಎರಡು ಮೂರು ದಿನ ಟ್ರೈ ಮಾಡ್ತಾನೆ. ಕೊನೆಗೆ ಒಂದಿನ ಒಂದು ನಾಲ್ಕೈದು ದಿನ ಆದಮೇಲೆ ಅದನ್ನು ಚೀಲದಿಂದ ದುಡ್ಡನ್ನು ತೆಗಿತಾನೆ. ತೆಗೆದ್ರೆ ಅವನಿಗೆ ಬರೀ ಎಷ್ಟು, ಒಂದು ಅರ್ಧ ಹಣೆ ಸಿಗುತ್ತೆ. ಆವಾಗ ಅವನಿಗೆ ಒಂಥರ ನಾಚಿಕೆ ಆಗಿಬಿಡುತ್ತೆ, ಇಷ್ಟೆಲ್ಲ ಕಷ್ಟಪಟ್ಟು ನಾನು ಇದು ಮಾಡಿದ್ನಲ್ಲ ಅಂಥೇಳಿ ಈ ಒಂದು ಘಟನೆ ಏನಿದೆಯಲ್ಲ ಅವಾಗ ಅವರು ಯೋಚನೆ ಮಾಡ್ತಾರೆ, ಇಲ್ಲ ಈ ಥರ ನಾನು ಮಾಡಬಾರ್ದು ಇನ್ನು ಮುಂದೆ ಅಂಥೇಳಿ. ಅವಾಗ ಏನು ಹೇಳ್ತಾರೆ, ಅದನ್ನೇ ಬರೆದಿದ್ದಾರೆ ಅವರು, ಈ ಚಾರ್ಯ ಘಟನೆ ಅವರ ಹೃದಯದಲ್ಲಿ ಪಶ್ಚಾತ್ತಾಪ ಅಗ್ನಿಯನ್ನು ಊರಿಸಿ ಕಾಳಿಕೆಯನ್ನು ಪರಿಹರಿಸಿ ನೇರ ನುಡಿ ಕಡೆಗೆ ತಿರುಗಿಸಿ ದೈವಿ ಪ್ರಭಾವವನ್ನು ಬೀರಿತು ಅಂತ ಬರೀತಾರೆ. ಅಂದರೆ ಆ ಒಂದು ಘಟನೆ ಅವ್ರಿಗೆ ಏನು ದುಡ್ಡು ತೊಗೊಂಡು ಓಡೋಗಿ ಇದು ಮಾಡಬೇಕಂತ ಇದ್ರಲ್ಲ, ಅದನ್ನು ಅವ್ರ ಪ್ರಭಾವ ಬೀರಿದ ಮೇಲೆ ಅವರು ಇಲ್ಲ ನಾನು ಓದಬೇಕು, ಓದಿ ಇದಾಗಬೇಕು ಅಂತೇಳಿ ಇವರು ಅದು ಮರಾಠ ಸ್ಕೂಲನ್ನು ಬಿಟ್ಟು ಅಲ್ಲಿ ಎಲ್ಫಿನ್ಸ್ಟನ್ ಹೈಸ್ಕೂಲ್ ಅಂತ ಇರುತ್ತೆ ಅಲ್ಲಿಗೆ ಅವ್ರನ್ನ ಸೇರಿಸ್ತಾರೆ. ಅದಾದಮೇಲೆ ಅವರು ಮೆಟ್ರಿಕಲ್ಲಿ 1907 ಅವರು ತೇರ್ಗಡೆ ಬಂದಾಗ ಅವ್ರಿಗೆ ಒಬ್ಬರು ಮರಾಠಿ ಲೇಖಕರು ಮತ್ತು ಸಮಾಜ ಸುಧಾರಕರು ಇರ್ತಾರೆ, ಯಾರಪ್ಪ ಅಂದರೆ ಕೃಷ್ಣರಾವ್ ಅರ್ಜುನ್ ಕೇಲುಸ್ಕರ್ ಅಂತೇಳಿ. ಅವರು ಇವನು ಇದು ಮಾಡಿದಾಗ ಅಲ್ಲಿ ಒಂದು ಸನ್ಮಾನ ಏರ್ಪಡಿಸಿರ್ತಾರೆ ಅವ್ರಿಗೆ. ಆ ಸನ್ಮಾನದಲ್ಲಿ ಇವ್ರ ತಂದೆಗೆ ಅವ್ರನ್ನ ಅಲ್ಲಿ ಸ್ಟೇಜ್ ಮೇಲೆ ಕೂರಿಸಿರೋದು ನೋಡಿ ಅವ್ರಿಗೆ ತುಂಬ ಸಂತೋಷ ಆಗುತ್ತೆ, ಅವ್ರಿಗೆ ಹೆಮ್ಮೆ ಅನಿಸುತ್ತೆ, ಹೌದು ನನ್ನ ಮಗ ಇಷ್ಟು ಮಾಡಿದ್ದಾನಲ್ಲ ಸಾಧನೆ ಮಾಡಿದ್ದಾನೆ ಅಂತೇಳಿ ಅಷ್ಟೇ ಅವ್ರಿಗೆ ಖುಷಿ ಇರುತ್ತೆ. ಆವಾಗ ಅವರು ಗೌತಮ ಬುದ್ಧನ ಒಂದು ಜೀವನ ಚರಿತ್ರೆ ಪುಸ್ತಕನ ಅವರಿಗೆ ಒಂದು ಬಹುಮಾನವಾಗಿ ಕೊಡ್ತಾರೆ. ಸೊ ಆ ಬಹುಮಾನ ಸಿಕ್ಕಮೇಲೆ ಅವ್ರು ಆ ಪುಸ್ತಕ ಓದಿದ್ಮೇಲೆ ಅವರಿಗೆ ಈ ರಾಮಾಯಣ ಮಹಾಭಾರತ ಎಲ್ಲ ಸುಳ್ಳು, ಬುದ್ಧನ ಮೇಲೆ ಅವರಿಗೆ ಅವರ ಒಂದು ವಿಚಾರಗಳ ಮೇಲೆ ಹೆಚ್ಚಿನ ಒಂದು ಒಲವು ಅವರಿಗೆ ಶುರು ಆಗುತ್ತೆ ಅವಾಗ ಆ ಪುಸ್ತಕ ಓದಿದ್ಮೇಲೆ. ಅದಾದಮೇಲೆ ಇದಾದಮೇಲೆ ಅವರು ಇಲ್ಲಿ ಬಾಂಬ್ ಅವ್ನು ಮೆಟ್ರಿಕ್ಯುಲೇಷನ್ ಆಗ್ತಿದ್ದಂಗೆ ಅವತ್ತಿನ ಕಾಲದಲ್ಲಿ ಏನಂದರೆ ಮದುವೆ ಮಾಡೋದೇ ಇದಲ್ಲ. ಸೊ ಪ್ರೌಢಶಾಲೆ ಅವ್ರು ಮುಗಿಸ್ದಾಗ, ಪ್ರೌಢಶಾಲೆ ಮುಗಿಸ್ದಾಗ ಅವರಿಗೆ 17 ಆಗಿರುತ್ತೆ. ಸೊ 17 ಅಂದರೆ ತುಂಬ ದೊಡ್ಡವನು, ಮದುವೆ ಮಾಡಬೇಕು ಅಂಥೇಳಿ ಯೋಚನೆ ಮಾಡ್ತಾರೆ. ಸೊ ಆವಾಗ 9 ಅವ್ರನ್ನ ಅವಾಗ ಮೆಟ್ರಿಕ್ ಪಾಸ್ ಮಾಡಿರ್ತಾನಲ್ಲ ತುಂಬ ಜನ ಅವರಿಗೆ ಹೆಣ್ಣು ಕೊಡೋದಕ್ಕೆ ಮುಂದೆ ಬರ್ತಾರೆ. ಆವಾಗ 9 ಬಾಲ್ಯನ ಅವ್ರಿಗೆ ಮದುವೆ ಮಾಡ್ತಾರೆ ಬಾಂಬೆನಲ್ಲಿ. ಮದುವೆ ಮಾಡೋದಕ್ಕೆ ಅವರಿಗೆ ಅವತ್ತಿನ ಕಾಲದಲ್ಲಿ ಯಾವುದೇ ಒಂದು ಚೌಲ್ಟ್ರಿ ಅಥವಾ ಜಾಗ ಯಾವುದು ಇರಲ್ಲ ಅವತ್ತಿನ ಕಾಲದಲ್ಲಿ ಆ ಜಾಗದ ಆ ಒಂದು ಜನಾಂಗದವ್ರಿಗೆ. ಅವಾಗ ನಾವ್ಯಾರು ಅದನ್ನು ಊಹೆನ ಮಾಡೋಕ್ಕಾಗದೇ ಇರೋವಂಥ ಒಂದು ಜಾಗದಲ್ಲಿ ಅವರು ಮದುವೆ ಆಗ್ತಾರೆ. ಎಲ್ಲಿ ಅಂತ ಹೇಳಿದರೆ ಇವತ್ತು ನಾವು ಹೋಗಿದ್ವಿ ಅಲ್ಲಿ ಮೀನು ಮಾರ್ಕೆಟ್, ಬಾಂಬೆಯಲ್ಲಿ ಮೀನು ಮಾರ್ಕೆಟಿನಲ್ಲಿ ನಾವು 5 ಇದ್ದರೆ ಮುಚ್ಕೊಂಡು ಬರ್ತೀವಿ. ಅವರು ಮೀನು ಮಾರ್ಕೆಟಿನಲ್ಲಿ ಬೆಳಗಿನ ಹೊತ್ತಲ್ಲ, ಸಾಯಂಕಾಲ ಮೀನು ಮಾರ್ಕೆಟ್ ಸಂತೆ ಎಲ್ಲ ಮುಗಿದ್ಮೇಲೆ ಸಾಯಂಕಾಲದಿಂದ ಬೆಳಗಿನ ಜಾವದವರೆಗೂ ಅಲ್ಲಿ ಅವರು ಎಲ್ಲ ಶಾಸ್ತ್ರೋತ್ರ ಮದುವೆ ಮಾಡಿಕೊಂಡು ಬರ್ತಾರೆ. ಅಂದರೆ ಆ ಒಂದು ನಾವು ಹೇಳ್ತೀವಲ್ವ ಏನು ಯಾರಿಗೇನು ಇದು ಅನ್ನೋ ರೀತಿ, ಆ ಒಂದು ಕಷ್ಟವನ್ನು ಅನುಭವಿಸಿ ಅದೇನು ಹೇಳ್ತಾರಲ್ಲ ಯಾವಾಗಲೂ ನಾವು ಭಾಳಷ್ಟು ಸಲ ಏನಂತೀವಿ ಕಷ್ಟ ಯಾಕಪ್ಪ ಇದು ಅಂತ ಹೇಳ್ತೀವಿ. ಅವರು ಎಷ್ಟು ಮುಂದೆ ಎಲ್ಲ ಹೇಳ್ತಾರೆ ಆ ಒಂದು ಕಷ್ಟಗಳನ್ನೆಲ್ಲ ನಾನು ಅನುಭವಿಸಿ ಆ ಒಂದು ಅನುಭವ ಇರೋದ್ರಿಂದ ನಾನು ಇಷ್ಟು ಹೋರಾಟ ಮಾಡೋದಕ್ಕೆ ನನಗೆ ಅನುಕೂಲ ಆಯಿತು ಅಂತೇಳಿ ಮುಂದೆ ಹೇಳ್ತಾರೆ ಅವರು. ಇದಾದಮೇಲೆ ಅವರಿಗೆ BA ಮಾಡಬೇಕು ಅಂತೇಳಿ ಆಸೆ ಇರುತ್ತೆ. ಹಾಗಾಗಿ ಅವತ್ತಿನ ಕಾಲಕ್ಕೆ ಅವರು ಬರೋಡೆ ಮಹಾರಾಜರು ಸಯ್ಯಾಜಿರಾವ್ ಗಾಯಕ್ವಾಡ್ ಅಂತ ಇರ್ತಾರೆ ಅವರು. ಅವತ್ತಿನ ಕಾಲದಲ್ಲಿ ಇಂಥ ಹಿಂದಿನ ಇದು ಹಿಂದುಳಿದ ಜನಾಂಗದವ್ರಿಗೆ ವೇತನ ವಿದ್ಯಾರ್ಥಿ ವೇತನ ಕೂಡ ಒಂದು ಇದಿರುತ್ತೆ. ಅವ್ರ ಹತ್ರ ಅವರ ಕೆಲಸಕರ ಅಂತ ಇರುತ್ತಲ್ಲ ಅವ್ರು ಹೋಗಿ ಅವ್ರನ್ನ ಭೇಟಿ ಮಾಡಿಸಿ ಅವರಿಗೆ ಮಾಸಿಕ ₹25 ವಿದ್ಯಾರ್ಥಿ ವೇತನ ಮಂಜೂರು ಮಾಡ್ತಾರೆ. ಅದಾದಮೇಲೆ ಅವರು 1912 BA ಪದವಿನ ಮಾಡ್ತಾರೆ ಫಸ್ಟ್. ಅದು ಮಾಡಿದ್ಮೇಲೆ ಅವರು ಅದೆಲ್ಲ ಆದಮೇಲೆ ಅದು
ಬರೋಡಾಗ ನೌಕರಿಗೆ ಅಂತ ಹೋಗ್ತಾರೆ. ಬರೋಡನಲ್ಲಿ ನೌಕರಿಗೆ ಹೋದಾಗ ಅವ್ರಿಗೆ ವಿಚಿತ್ರ ಅಂತ ಹೇಳಿದರೆ, ಅವ್ರ ನೌಕರಿ ಸಿಗುತ್ತೆ ಆದರೆ ಅವ್ರನ್ನಲ್ಲಿ ಉಳ್ಕೊಳ್ಳೋದಕ್ಕೆ ಮನೆಯೇ ಸಿಗೋದಿಲ್ಲ. ಅಲ್ಲಿ ಎಷ್ಟೊಂದು ಕಡೆ ಹೋಗಿ ವಿಚಾರಿಸಿದರೆ ಈ ಜನಾಂಗ ಅಂದರೆ ಮನೆಯೇ ಕೊಡೋದಕ್ಕೆ ರೆಡಿ ಇರಲ್ಲ ಅವರು. ಈ ಟೈಮಲ್ಲಿ ಅವರು ಬರೋಡೆಗೆ ಒಂದು ಸ್ವಲ್ಪ ದಿನ ಹೋಗಿ ಇದು ಮಾಡ್ತಿದ್ದಂಗೆ ಅವ್ರ ತಂದೆಗೆ ಹುಷಾರಿರಲ್ಲ. ಸೊ ಅವರು 1913 ಅವ್ರ ತಂದೆ ಸತ್ತೋಗ್ತಾರೆ. ಸೊ ತಂದೆ ಸತ್ತಾಗ ಅವ್ರಿಗೆ ತುಂಬ ದುಃಖ ಆಗುತ್ತೆ. ಯಾಕೆಂದರೆ ಅವ್ರ ತಂದೆ ಯಾವ ಥರ ಇರ್ತಾರೆ ಅಂದರೆ, ಇವರಿಗೆ ಯಾವುದೇ ಪುಸ್ತಕ ಬೇಕಾದ್ರೂ ಪುಸ್ತಕಗಳನ್ನ ತಂದುಕೊಡ್ತಾ ಇರ್ತಾರೆ. ಅವರು ಇವು ದುಡ್ಡಿದೆಯೋ ಇಲ್ವೋ ಬರೀತಾರೆ ಅವ್ರು ಇನ್ನೂ ಈ ಬುಕ್ಕಲ್ಲಿ. ಎಷ್ಟೊಂದು ಸಲ ಅವರು ದುಡ್ಡಿಲ್ಲದೆ ಇದ್ರೂ ಸಹ ಅವ್ರ ಹೆಣ್ಮಕ್ಳನ್ನ ಮದುವೆ ಮಾಡಿದ್ರಲ್ಲ, ಅಲ್ಲಿಗೆ ಹೋಗಿ ಅವ್ರ ಹೆಣ್ಮಕ್ಳ ಹತ್ರ ದುಡ್ಡು ಇಸ್ಕೊಳ್ತಾ ಇದ್ದಾರೆ, ಸಾಲ ಇಸ್ಕೊಳ್ತಾ ಇದ್ರು. 1 ರೂಪಾಯಿ 2 ರೂಪಾಯಿ ಈ ಥರ ಸಾಲ ತೊಗೊಂಡು ಪುಸ್ತಕಗಳನ್ನ ತಂದು ಇವ್ರಿಗೆ ಕೊಡ್ತಾಯಿದ್ರು. ಅಕಸ್ಮಾತ್ ಅವ್ರ ಹತ್ರ ದುಡ್ಡಿಲ್ಲ ಅಂತ ಹೇಳಿದರೆ ಅವ್ರ ಹೆಣ್ಮಕ್ಳ ಹತ್ರ ಇದ್ದಂಥ ಒಡವೆನ ಅಡ ಇಟ್ಬಿಟ್ಟು ಬುಕ್ನ ತಂದು ಕೊಡೋರು. ಇವ್ರು ಪೆನ್ಷನ್ ಬಂದಮೇಲೆ ಅದನ್ನು ತೀರಿಸ್ತಾರೆ. ಅದಾದಮೇಲೆ ಇವರು ಅವರಿಗೆ ಇಲ್ಲಿ ಈ ಒಂದು ಜಾತಿ ಇದು ಅಸ್ಪಶ್ಯತೆ ಇದನ್ನೆಲ್ಲ ನೋಡಿ ಅವರಿಗೆ ಈ ಒಂದು ಇದು ಯಾವುದೋ ಈ ಜಾತಿ ವರ್ಣಭೇದನೆ ಇವೆಲ್ಲ ಇಲ್ಲದೆ ಇರೋಂಥ ಜಾಗದಲ್ಲಿ ಓದಬೇಕು ಅಂತೇಳಿ ಭಾಳ ಆಸಕ್ತಿ ಇರುತ್ತೆ. ಅಂದರೆ ಅದೇನು ಇಲ್ಲದೆ ಇರೋದಂತೇಳಿದರೆ ವಿದೇಶಕ್ಕೆ ಹೋಗಬೇಕು ಅಂತೇಳಿ ಅವರಿಗೆ ತುಂಬ ಇದಿರುತ್ತೆ. ಅವತ್ತಿನ ಕಾಲದಲ್ಲಿ ಮುಂಬೈ ಮಹಾರಾಜರು ವಿದೇಶದಲ್ಲಿ ಓದೋದಕ್ಕೆ ಇವ್ರು ಹೋಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಅಂದರೆ ಅವತ್ತಿನ ಕಾಲಕ್ಕೆ ಅವರು ಓದ್ತಾ ಇರೋದ್ರಿಂದ ಅವ್ರು ಕರ್ಕೊಂಡೋಗಿ ಅಲ್ಲಿ ಪರಿಚಯ ಮಾಡಿಸಿ ಅವ್ರು ಕೇಳಿದಾಗ ಅವರು ಆಯಿತು ಅಂತೇಳಿ ಅವ್ರಿಗೆ ಮಂಜೂರು ಮಾಡಿಕೊಟ್ಟಾಗ ಅವರು ಅಮೇರಿಕಾದಲ್ಲಿ ಓದೋದಕ್ಕೆ ಹೋಗ್ತಾರೆ. ಅಲ್ಲಿ ಹೋಗಬೇಕಾದ್ರೆ ಅವ್ರ ಹೆಂಡ್ತಿನೆಲ್ಲ ಬಿಟ್ಟು ಅವ್ರಿಗೆ ಹೆಂಡ್ತಿಗೆ ಇವರು ಅಲ್ಲಿ ಓದೋದಕ್ಕಿಂತ ಅವ್ರಿಗೆ ಊಟ ತಿಂಡಿ ಹೇಗಿರುತ್ತೆ ಅನ್ನೋದೇ ಭಾಳಷ್ಟು ಇದಿರುತ್ತೆ. ಹಾಗಾಗಿ ಅವರು ಒಂದು ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. ಅಂದರೆ ಈ ಅಲ್ಲಿ ಹೋಗಿ ಓದ್ಕೊಂಡು ಬಂದಮೇಲೆ ಇಷ್ಟು ವರ್ಷ ಅವರು ಇಲ್ಲಿ ಸೇವೆ ಮಾಡಬೇಕು, ಮುಂಬೈ ಗೌರ್ಮೆಂಟಿಗೆ ಸೇವೆ ಸಲ್ಲಿಸಬೇಕು. ಅದಾದಮೇಲೆ ಅವ್ರು ಮುಚ್ಚಳಿಕೆ ಬರೆದಿಟ್ಕೊಟ್ಟು ಇವತ್ತು ನಾವೇನು ಹೇಳ್ತೀವಲ್ಲ, ನಾವು ಯಾವುದೇ ಕೆಲಸಕ್ಕೆ ಸೇರಿಕೊಂಡ್ರೆ ಅಗ್ರಿಮೆಂಟ್ ಮಾಡ್ಕೊಳ್ತಾರೆ ಕೆಲವರು ಪ್ರೈವೇಟ್ ಇದಕ್ಕೆಲ್ಲ, ಆ ಥರ ಅವರು ಬರೆದಿಟ್ಕೊಟ್ಬಿಟ್ಟು ಹೋಗ್ತಾರೆ ಅಮೇರಿಕಾಗೆ ಹೋಗಿ ಅಲ್ಲಿ ಅವರು ಡಿಗ್ರಿನೆಲ್ಲ ತೊಗೊಳ್ತಾರೆ. ಅದಾದಮೇಲೆ ಅಲ್ಲಿ ಅವರು 21 ಗಂಟೆವರೆಗೂ ಓದ್ತಾ ಇರ್ತಾರೆ. ಅವ್ರು ಫಸ್ಟು ಸ್ವಲ್ಪ ದಿನ ಹಾಸ್ಟೆಲಲ್ಲಿ ಇರ್ತಾರೆ, ಅದಾದಮೇಲೆ ಬೇರೆ ಕಡೆ ಹೋಗ್ತಾರೆ. ಸೊ ಅವ್ರು ಬರುವಂಥ ವಿದ್ಯಾರ್ಥಿ ವೇತನದಲ್ಲಿ ಅವ್ರು ಖರ್ಚು ಮಾಡಿ ಉಳಿದಿದ್ದನ್ನು ಮನೆಗೆ ಕಳಿಸಿ ಅಷ್ಟರಲ್ಲೇ ಅವರು ಮಾಡ್ತಾ ಇರ್ತಾರೆ. ಅವರು ಎಲ್ಲೆಲ್ಲಿ ಟೈಮ್ ಸಿಗುತ್ತೋ ಲೈಬ್ರರಿ ಇದರಲ್ಲಿ ಕೂತ್ಕೊಂಡು ಬೆಳಗ್ಗೆ ಹೋದರೆ ಅವರು ಲೈಬ್ರರಿ ಮುಚ್ಚೋವರೆಗೂ ಕೂತ್ಕೊಂಡು ಓದ್ತಾ ಇರ್ತಾರೆ. ಮತ್ತು ಅವರು ಇದನ್ನೆಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ಅವರಿಗೆ ನಾವೆಲ್ಲ ಫಾರಿನ್ ಜನ ಹೋದರೆ ಏನೋ ಒಂದು ಹೊಸದು ವಾಚು ಇವತ್ತಿನ ಕಾಲದಲ್ಲಿ ಫೋನು ಆವತ್ತಿನ ಕಾಲದಲ್ಲಿ ಬೇರೆ ಬೇರೆ ಏನೇನೋ ತರ್ತಾರಲ್ಲ, ಅವರು 2000 ಪುಸ್ತಕಗಳನ್ನ ವಾಪಸ್ ಕಳಿಸ್ತಾರೆ ಒಂದು ಪೆಟ್ಟಿಗೆ ಇದು ಮಾಡಿ. ಸೊ ಅವರು ಬರಿತಾ ಬರಿತಾ ಹೇಳ್ತಾರೆ, ನನಗೆ ಒಂದು ಕಡೆ ಪುಸ್ತಕ ಒಂದು ಕಡೆ ಹೆಂಡತಿ ಮಕ್ಕಳು ಇಟ್ಟರೆ ನಾನು ಪುಸ್ತಕನೇ ಜಾಸ್ತಿ ಇಷ್ಟಪಡ್ತೀನಿ ಅಂತ ಹೇಳ್ತಾರೆ. ಸೊ ಐ ಲವ್ ಮೋರ್ ದೆನ್ ಮೈ ವೈಫ್ ಆ್ಯಂಡ್ ಚಿಲ್ಡ್ರನ್ ಬುಕ್ಸ್ ಮೋರ್ ಅಂತ ಹೇಳ್ತಾರೆ ಅವರು. ಇದಾದಮೇಲೆ ಅವರು ನಮ್ಮ ಸ್ವದೇಶಕ್ಕೆ ಬರ್ತಾರೆ. ಬಂದಮೇಲೆ ಅದೇ ಹೇಳಿದ್ನಲ್ಲ, ಕೆಲಸ ಸಿಗುತ್ತೆ ಅವ್ರಿಗೆ, ಆದರೆ ಅವ್ರಿಗೆ ಉಳ್ಕೊಳ್ಳೋದಕ್ಕೆ ಮನೆಯೇ ಸಿಗೋದಿಲ್ಲ. ಅದಕ್ಕೆ ಅವ್ರು ವಾಪಸ್ ಬರ್ತಾರೆ. ಬಂದಮೇಲೆ ಒಂದು ಕಾಲೇಜಲ್ಲಿ ಪ್ರೊಫೆಸರ್ ಆಗಿ ಇದು ಮಾಡ್ತಾರೆ. ಅದಾದಮೇಲೆ ಲಾ ಮಾಡ್ತಾರೆ. ಲಾ ಮಾಡಿದ್ಮೇಲೆ ಲಾ ಪ್ರಾಕ್ಟೀಸ್ ಮಾಡ್ತಾರೆ. ಪ್ರಾಕ್ಟೀಸ್ ಅವರು ಫೀಸ್ ಬಗ್ಗೆ ಯೋಚನೆ ಮಾಡೋದಿಲ್ಲ. ಯಾರು ಬಡವರು ಇವರು ಬಂದರೆ ಫೀಸ್ ಇಲ್ಲದಲ್ಲೇನೂ ಮಾಡ್ತಾ ಇರ್ತಾರೆ. ಯಾರ್ಯಾರ ಹತ್ರ ಎಷ್ಟು ಸಿಗುತ್ತೋ ಅಷ್ಟನ್ನ ಇದು ಮಾಡಿಕೊಂಡು ಅವತ್ತಿನ ಕಾಲದಿಂದ ಅವರು ಅವರ ಜನಾಂಗಕ್ಕೆ ಅವರು ಅಷ್ಟೆಲ್ಲ ಕಷ್ಟ ಅನುಭವಿಸಿರೋದ್ರಿಂದ ಅವ್ರು ಅಂದ್ಕೊಳ್ತಾರೆ, ನನ್ನ ಜೀವನವನ್ನು ನಾನು ನಿಮ್ಮ ವರ್ಗ ಅಂದರೆ ಈ ಅಲ್ಪಸಂಖ್ಯಾತರ ಇವ್ರನ್ನ ಏನು ಅಸ್ಪರ್ಶರಿದಾರಲ್ಲ ಅವರ ಉದ್ಧಾರ ಮಾಡೋದಕ್ಕೆ ನನ್ನ ಜೀವನವನ್ನು ಮುಡುಪಾಗಿಟ್ಟಿದ್ದೀನಿ, ಅವ್ರಿಗೋಸ್ಕರ ನಾನು ಹೋರಾಟ ಮಾಡ್ತೀನಿ. ಒಂದು ಕಡೆ ದೇಶ ಒಂದು ಕಡೆ ನಮ್ಮದು ಇದು ಬಂದರೆ ನಾನು ನಮ್ಮ ಜನಾಂಗದವ್ರಿಗೆ ನಾನು ಆದ್ಯತೆ ಇರುತ್ತೆ ಅಂತ ಹೇಳ್ತಾರೆ. ಅದಾದಮೇಲೆ ಅವರು ಎಲ್ಲ ಅಲ್ಲಿ ಅಮೇರಿಕಾದಿಂದ ಬಂದಮೇಲೆ ಅಮೇರಿಕಾದಿಂದ ಅವರು ಅಲ್ಲಿ ಇಂಗ್ಲೆಂಡ್ಗೆ ಹೋಗಿ ಅಲ್ಲಿ ಯಾವುದು ಅಲ್ಲಿ ಅಮೇರಿಕಾದಲ್ಲಿ ಓದ್ಬೇಕಾದ್ರೆ ಅವರು ಎಕನಾಮಿಕ್ಸು ಪೊಲಿಟಿಕಲ್ ಸೈನ್ಸು ಶೋ ಇದೆಲ್ಲನೂ ಮಾಡಿರ್ತಾರೆ. ಭಾಳಷ್ಟು ವಿಚಾರಗಳನ್ನ ತಿಳ್ಕೊಳ್ತಾರೆ ಅವರು. ಅದಾದಮೇಲೆ ಯಾರು ಇವರು ಮಾರ್ಕ್ಸ್ ಇದೆಯಲ್ಲ ಕಮ್ಯುನಿಸಮ್ ಅದ್ರ ಬಗ್ಗೆನೂ ಅವರು ರಷ್ಯಾಗೆಲ್ಲ ಹೋಗಿ ತಿಳ್ಕೊಂಡು ಬರ್ತಾರೆ. ಸೊ ಕಮ್ಯುನಿಸಮ್
ಇದೆಲ್ಲ ನಮ್ಮ ದೇಶಕ್ಕೆ ಆಗುವಂಥದ್ದಲ್ಲ, ನಮಗೆ ಪ್ರಜಾಪ್ರಭುತ್ವದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇದು ಮಾಡಬೇಕು ಅಂತಾರೆ. ಅದಾದಮೇಲೆ ನಮ್ಮ ದೇಶದಲ್ಲಿ ನಾವು ಬ್ರಿಟಿಷರ ವಿರುದ್ಧ ಹೋರಾಡ್ತಾ ಇದ್ದಾಗ ಅವರು ಈ ಜನರ ನಮ್ಮ ಅಸ್ಪೃಶ್ಯರಿಗೆ ಒಂದು ಇದು ಕೊಡಬೇಕು ಅಂತೇಳಿ ಅವರು ರಾಜಕೀಯಕ್ಕೆ ಬರ್ತಾರೆ. ಅಂದರೆ ಅವ್ರ ಉದ್ದೇಶ ಅಂದರೆ ಈ ಜನಾಂಗಕ್ಕೆ ಒಂದು ನಾವೇನಾದರೂ ಒಳ್ಳೆಯ ನೆಲೆಯನ್ನು ಕಂಡುಹಿಡಿಬೇಕು, ಕೊಡಿಸ್ಬೇಕು ಅನ್ನೋ ಒಂದು ಉದ್ದೇಶ ಇರುತ್ತೆ. ಅವ್ರು ಬಂದಾಗ ಈಗೇನು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಆಗುತ್ತಲ್ಲ, ಆವತ್ತಿನ ಕಾಲಕ್ಕೆ ಇವರನ್ನು ಸಹ ಒಬ್ಬ ಮೆಂಬರಾಗಿ ಅದಕ್ಕೆ. ಸೊ ನಾವು ದುಂಡು ಮೇಜಿನ ಪರಿಷತ್ತು, ಗಾಂಧೀಜಿ ಹೋದರು ಬಂದರು ಫೇಲಾಯಿತು ಇದು ಅಷ್ಟೇ ಓದಿದ್ದು ಬಿಟ್ಟರೆ ಇವರು ಅದಕ್ಕೆ ಮೆಂಬರಾಗಿ ಹೋಗ್ತಾರೆ. ಮೆಂಬರಾಗಿ ಹೋದಾಗ ಅಲ್ಲಿ ಫಸ್ಟ್ ಇದಕ್ಕೆ ಅವ್ರು ಗಾಂಧೀಜಿ ಕಾಂಗ್ರೆಸ್ ಅವರೆಲ್ಲ ಬಾಯ್ಕಾಟ್ ಮಾಡ್ತಾರೆ. ಇವ್ರನ್ನು ಬಾಯ್ಕಾಟ್ ಮಾಡಿ ಅಂತಾರೆ, ಇಲ್ಲ ನಾನಿಲ್ಲ ನಾನು ನಮ್ಮ ಜನಾಂಗದವ್ರಿಗೆ ಹೋಗಿ ನಾನು ಇದನ್ನು ನಾನು ಹೇಳಬೇಕು ಅಂತೇಳಿ ಅವರು ಹೋಗ್ತಾರೆ. ಅವರು ಹೋಗಿ ಅಲ್ಲಿ ಅವರು ಫೋರ್ಸ್ಫುಲ್ಲಾಗಿ ಅಂದರೆ ಪ್ರಪಂಚಕ್ಕೆ ಇಲ್ಲಿ ನಮ್ಮದೇನು ಹಿಂದೂ ಜನಾಂಗದಲ್ಲೇ ಈ ರೀತಿ ಒಬ್ಬರ ಜನಾಂಗಕ್ಕೆ ನಾವು ನಡೆಸ್ಕೊಳ್ತಾ ಇದ್ದೀವಿ ಅಂತೇಳಿ ಯಾರಿಗೂ ಗೊತ್ತಿಲ್ಲ. ಅದು ಬರೀ ನಾವು ಹಿಂದೂ ಮುಸ್ಲಿಮ್ದಷ್ಟೇ ಯೋಚನೆ ಮಾಡ್ತೀವಿ. ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ನು ಅಲ್ಪಸಂಖ್ಯಾತರು ಅಂದರೆ ಕ್ರಿಶ್ಚಿಯನ್ ಅನ್ನೋದು ಕ್ರಿಶ್ಚಿಯನ್ ಮುಸ್ಲಿಂ ಬಿಟ್ಟರೆ ಹಿಂದೂಗಳದ್ರಲ್ಲೇ ಈ ರೀತಿ ಇಷ್ಟೊಂದು ಇದಿದೆ ಅನ್ನೋದು ಗೊತ್ತಿರಲ್ಲ. ಅದನ್ನು ಅವರು ಆ ಒಂದು ಅದು ಅನಿಲೇಷನ್ ಆಫ್ ಕ್ಯಾಸ್ಟ್ ಅಂತೇಳಿ ಒಂದು ಎಸ್ಸೆ ಬರೀತಾರೆ. ಅದಾದಮೇಲೆ ಪಾಕಿಸ್ತಾನದ ಬಗ್ಗೆ ಅವರು 1941 ಅವ್ರು ಹೇಳ್ತಾರೆ ಇದು ಅನಿವಾರ್ಯ, ನಾವು ಎಲ್ಲಿವರೆಗೂ ಆ ಒಂದು ಮುಸ್ಲಿಂ ಜನಾಂಗ ನಮ್ಮ ಇವ್ರನ್ನ ಒಪ್ಕೊಳ್ಳೋದಕ್ಕೆ ಅವ್ರು, ಯಾಕೆಂದರೆ ಅವರು ಸಂಸ್ಕೃತಿನೇ ಆ ರೀತಿ ಇದೆ, ಹಾಗಾಗಿ ಅವ್ರು ನಮ್ಮ ಜೊತೆ ಬರೋದ್ರಲ್ಲಿ ಅರ್ಥನೇ ಇಲ್ಲ, ಪಾಕಿಸ್ತಾನ ಆಗೋದು ನಮ್ಮ ದೇಶಕ್ಕೆ ಒಳ್ಳೆಯದು ಅಂತೇಳಿ ಹಿಂದೆನೇ ಹೇಳಿರ್ತಾರೆ ಅವರು. ಇವರೆಲ್ಲ ಆಗಲ್ಲ ಅಂತಾರೆ, ಕೊನೆಗೆ ಅದೆಲ್ಲ ಆಗೇ ಆಗುತ್ತೆ. ಸೊ ಪಾರ್ಟಿಷನ್ ಆಗೋದಕ್ಕಿಂತ ಮೊದಲೇ ಅವರು ಒಂದು ಇದು ಕೊಡ್ತಾರೆ, ಏನಪ್ಪ ನಮ್ಮದು ಯುರೋಪಲ್ಲಿ ಒಂದೆರಡು ಕಂಟ್ರಿ ಪಾರ್ಟಿಷನ್ ಆದಾಗ ಅವರು ಎರಡು ದೇಶದಲ್ಲಿರುವಂಥ ಏನು ಮೈನಾರಿಟೀಸ್ ಇದ್ದಾರೆ ಅವ್ರನ್ನೇ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ. ಅವರು ಈ ದೇಶದಲ್ಲಿರೋರು ಆ ದೇಶಕ್ಕೆ ಹೋಗ್ತಾರೆ, ಆ ದೇಶದಲ್ಲಿರೋರು ಅದನ್ನು ತುಂಬ ಪೀಸ್ಫುಲ್ಲಾಗಿ ಮಾಡಿರ್ತಾರಂತೆ. ಸೊ ಅದೇ ರೀತಿ ಇವರು ಹೇಳ್ತಾರೆ ಪಾಕಿಸ್ತಾನಕ್ಕೆ ನಮ್ಮಲ್ಲಿರೋರೆಲ್ಲ ಅಲ್ಲಿಗೆ ಹೋಗ್ಬೋದು, ಅಲ್ಲಿರೋ ಹಿಂದೂಗಳೆಲ್ಲ ಇಲ್ಲಿಗೆ ಬಂದು ಆ ಥರ ಮಾಡಬೇಕು ಅನ್ನೋ ಒಂದು ಇದರಲ್ಲೂ ಸಹ ಅವ್ರು ಹೇಳ್ತಾರೆ. ಬಟ್ ಅವತ್ತಿನ ಕಾಲಕ್ಕೆ ಯಾರು ಕೇಳಿದಿರಲ್ಲ. ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲೂ ದುಂಡು ಮೇಜಿನ ಪರಿಷತ್ತಲ್ಲಿ ಗಾಂಧೀಜಿಯವರು ಇವ್ರಿಗೂ ಅಪೋಸ್ ಮಾಡ್ತಾರೆ. ಸೊ ಅಂಬೇಡ್ಕರ್ ಅವ್ರು ಏನು ಹೇಳ್ತಾರೆ, ನಾವು ನಮಗೆ ಒಂದು ಫ್ರೀ ಎಲೆಕ್ಟ್ರಲ್ ಅಂದರೆ ನಮಗೆ ವೋಟ್ ಮಾಡುವಂಥ ಅಧಿಕಾರವನ್ನು ಕೊಡಬೇಕು, ನಮಗೆ ಬೇರೆ ಇದು ಬೇಕು ಅಂತ ಅವರು ವಾದ ಮಾಡ್ತಾರೆ. ಅವಾಗ ಗಾಂಧೀಜಿ ಮತ್ತು ಕಾಂಗ್ರೆಸ್ ಅವರು ಇವ್ರಿಗೆ ಕೊಡೋದಕ್ಕೆ ರೆಡಿ ಇಲ್ಲ. ಅವ್ರು ಮುಸ್ಲಿಮಿಗೆ ಎಲ್ಲ ರೀತಿಯಾದಂಥ ಒಂದು ಇದನ್ನು ಅವ್ರೇನು ಕೇಳ್ತಾರೋ ಅದನ್ನು ಕೊಡೋಕ್ಕೆ ರೆಡಿ ಇರ್ತಾರೆ, ಬಟ್ ಇವ್ರಿಗೆ ಕೊಡೋದಕ್ಕೆ ರೆಡಿ ಇರಲ್ಲ. ನಾವು ಹಿಂದೂಗಳಲ್ಲೇ ಹಿಂದೂ ಅಂತ ಹೇಳಿದ್ರೆ ಎಲ್ಲರೂ ಒಂದೇ, ಅವರಲ್ಲಿ ನೀವು ಸಪ್ರೇಟ್ ಅಂತ ಮಾಡೋದಕ್ಕೆ ಬರಲ್ಲ ಅಂತೇಳಿ ಅವರು. ಬಟ್ ಅಂಬೇಡ್ಕರ್ ಅವರು ಬಿಡೋದಿಲ್ಲ, ನನಗೆ ಅದು ಬೇಕೇ ಬೇಕು ಅಂತೇಳಿ ಅವರು ವಾದ ಮಾಡ್ತಾರೆ. ಅದು ನಡೆಯುತ್ತೆ. ಆಮೇಲೆ ಅವ್ರ ಕಮಿಷನ್ನು ಇದು ಸುಮಾರಿದೆ, ಹಿಸ್ಟ್ರಿ ಓದಿದರೆ ನಿಮಗೆ ಓದಿದರೆ ಅದರಲ್ಲೆಲ್ಲ ಬರುತ್ತೆ. ಅಲ್ಟಿಮೇಟ್ಲಿ ಕೊನೆಗೆ ಹೀಸ್ ಆ ಒಂದು ಏನು ಮಾಡ್ತಾರೆ ಅವ್ರು ಕನ್ವಿನ್ಸ್ ಮಾಡಿ ಈ ಅಸ್ಪರ್ಶರಿಗೂ ಒಂದು ವೋಟಿಂಗ್ ರೈಟ್ಸು ಬರೋ ರೀತಿಯಲ್ಲಿ ಅವರು ಹೋರಾಟ ಮಾಡಿ ಅದಕ್ಕೆ ಅವರಿಗೆ ಗೆಲುವು ಬರುತ್ತೆ. ಅದಾದಮೇಲೆ ಅವರಿಗೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಫಸ್ಟ್ ಏನು 1946 ಅಸೆಂಬ್ಲಿ ಆಗುತ್ತೆ ಆವಾಗ ನೆಹರುನವರು ಇವರಿಗೆ ಲಾ ಮಿನಿಸ್ಟರ್ ಆಗಿ ಸೇರ್ಕೊಳ್ಳೋದಕ್ಕೆ ಕೇಳ್ತಾರೆ ಅವರಿಗೆ. ಸೊ ಅವ್ರು ಅನ್ಕಂಡೀಷನಲ್ ಆಗಿ ಅಂದರೆ ಯಾವುದೇ ಷರತ್ತಿಲ್ದಲ್ಲೇ ಯಾವುದೇ ಒಂದು ಇದಿಲ್ದಲ್ಲೇ ಮಾಡೋದಕ್ಕೆ ಒಪ್ಕೊಳ್ತಾರೆ. ಅಂದರೆ ಆ ಅಧಿಕಾರದಲ್ಲಿದ್ದರೆ ನಾನು ಏನಾದರೂ ಒಳ್ಳೇದು ಮಾಡ್ಬೋದು ಅನ್ನೋ ರೀತಿಯಲ್ಲಿ ಅವರು ಇದು ಮಾಡ್ತಾರೆ. ಅದಾದಮೇಲೆ ಅವರು ಇಂಡಿಪೆಂಡೆನ್ಸ್ ಬರುತ್ತೆ ನಮಗೆ, ಬಂದಮೇಲೆ ಅವರು ಅವತ್ತೇನು ಕಮಿಟಿ ಮಾಡ್ತಾರಲ್ಲ ಆ ಕಮಿಟಿನಲ್ಲಿ ಇವರನ್ನ ಚೇರ್ಮನ್ ಆಗಿ ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟಿಂಗ್ ಕಮಿಟಿಗೆ ಚೇರ್ಮನ್ ಆಗಿ ಮಾಡ್ತಾರೆ. ಅವಾಗ ಅವರು ಅವರ ಒಂದು ಅನುಭವ ಏನು ಅಷ್ಟೆಲ್ಲ ಓದಿರ್ತಾರಲ್ಲ ಅದನ್ನೆಲ್ಲನೂ ಹಗಲು ರಾತ್ರಿ ಅವರು ಅವ್ರ ಜೊತೆ ಒಬ್ಬರು ಸಪೋರ್ಟ್ ಮಾಡ್ತಾರೆ ಯಾರು ಇನ್ನೊಬ್ರು ಇದಾರು ಬಿಟ್ಟರೆ, ಇನ್ನು ಉಳಿದವರು ಒಂದು ಇಬ್ಬರು ಬರೋದೇ ಇಲ್ಲ, ಅವರು ಎಲ್ಲ ಫಾರಿನಲ್ಲಿ ಇರ್ತಾರಂತೆ ಅವ್ರು ಬರೋದೇ ಇಲ್ಲ, ಒಬ್ಬ ಎಕ್ಸ್ಪೈರ್ ಆಗ್ತಾನೆ ಇನ್ನೊಬ್ಬರು, ಹಿಂಗೆ ಅವರೆಲ್ಲರೂ ಒಂದು ನಾಮಕಾವಸ್ಥೆ ಮೆಂಬರ್ಸ್ಗಳಾಗಿರ್ತಾರೆ. ಸೊ ಅಲ್ಟಿಮೇಟ್ಲಿ ಇವರು ಮತ್ತು ಇನ್ನೊಬ್ಬರು ಅವರೇ ಯಾವುದು ಎಕನಾಮಿಕ್ಸ್ ಎಕ್ಸ್ಪರ್ಟು ಮತ್ತು ಇವ್ರು ಇರ್ತಾರೆ, ಇವರೆಲ್ಲರೂ ಸೇರಿ ಒಂದು ಕಾನ್ಸ್ಟಿಟ್ಯೂಷನನ್ನು ಡ್ರಾಫ್ಟ್ ಮಾಡಿ ಅವರು ಕಾನ್ಸ್ಟಿಟ್ಯೂಷನ್ ಅಂದರೆ ಇದೇನು ಇವತ್ತಿನ ಪರಿಸ್ಥಿತಿಗೆ ತಕ್ಕನಾಗಿದೆ, ಅದು ಮುಂದೆ ಏನಾದರೂ ಅದಕ್ಕೆ ಬದಲಾವಣೆ ಬೇಕು ಅಂದರೆ ಅದಕ್ಕೆ ಬೇಕಾದಂಥ ಒಂದು ಎಲ್ಲ ಇದನ್ನು ಕ್ಲಾಸಸ್ಸನ್ನು ಇದು ಅಮೆಂಡ್ಮೆಂಟಿಗೆ ಎಲ್ಲದನ್ನು ಕ್ಲಾಸನ್ನು ಎಲ್ಲನೂ ಕೊಟ್ಟಿದ್ದೀವಿ. ಸೊ ಅವ್ರು ಹೇಳ್ತಾರೆ ಎಷ್ಟೇ ಒಳ್ಳೆ ಕಾನ್ಸ್ಟಿಟ್ಯೂಷನ್ ಆದ್ರೂ ಸಹ
ಅದನ್ನ ರೂಲ್ ಮಾಡೋರು ಹೆಂಗಿರ್ತಾರೆ ಅದ್ರ ಮೇಲೆ ಆ ದೇಶ ಇದಾಗುತ್ತೆ. ಕಾನ್ಸ್ಟಿಟ್ಯೂಷನ್ ತುಂಬಾ ಚೆನ್ನಾಗಿದ್ರು ರೂಲ್ ಮಾಡೋರು ಚೆನ್ನಾಗಿಲ್ಲದೆ ಹೋದ್ರೆ ಆ ದೇಶ ಹಾಳಾಗೋಗುತ್ತೆ. ಕಾನ್ಸ್ಟಿಟ್ಯೂಷನ್ ಎಷ್ಟೇ ಕೆಟ್ಟದಾಗಿದ್ರು ರೂಲ್ ಮಾಡೋರು ತುಂಬಾ ಚೆನ್ನಾಗಿದ್ರೆ ಆ ದೇಶ ಮುಂದುವರಿಯುತ್ತೆ ಅಂತೇಳಿ ಅವತ್ತಿನ ಕಾಲಕ್ಕೆ ಅವರು ಹೇಳ್ತಾರೆ. ಅವರು ಅದಾದ್ಮೇಲೆ ಅವರು 9 ಡಿಗ್ರಿಗಳನ್ನ ತಗೊಳ್ತಾರೆ, ಡಾಕ್ಟ್ರೇಟು, ಎಮ್ ಎ ಇದು. ಅದಾದಮೇಲೆ ಅವರು ಎಲ್ಲ ರೀತಿ ಈಗ ಸಂಸ್ಕೃತನೂ ಓದ್ತಾರೆ. ಅವರು ಸಂಸ್ಕೃತನೂ ಓದಿ ಅದಾದಮೇಲೆ ಅವರು ಯಾವುದು ಬುದ್ಧಿಸಮು ಮತ್ತು ಇದು ಕ್ರಿಶ್ಚಿಯನ್ ಇದರಲ್ಲಿ ಏನು ಸಿಮಿಲ್ಯಾರಿಟಿ ಇದೆ ಅಂತ ಬರೀತಾರೆ. ಅದಾದಮೇಲೆ ನಮ್ಮ ವೇದ ಪುರಾಣಗಳಲ್ಲಿ ಏನಿದೆ ಅದನ್ನು ಸಹ ಅವರು ಓದಿ ಸ್ಟಡಿ ಮಾಡ್ತಾರೆ. ಅವ್ರು ಹೇಳ್ತಾರೆ ವೇದಗಳಲ್ಲಿ 4 ವೇದ ಅಂತ ಹೇಳ್ತಾರಲ್ಲ, ಅದರಲ್ಲಿ 4 ವೇದ ಇಲ್ಲವೇ ಇಲ್ಲ, ಇರೋದು 2 ವೇದ, ಇನ್ನೆರಡು ವೇದಗಳು ಇದರದ್ದು ಆಫ್ಶೂಟ್ ಥರ ಇದೆ ಅದು. ಹಾಗಾಗಿ ಮತ್ತೆ ಅಲ್ಲಿ ಹೇಳಿರುವಂಥ ನಮ್ಮ ವೇದಗಳಲ್ಲಿ ವೇದ ಅಂದರೆ ಇದೆ, ಇದು ಅಲ್ಟಿಮೇಟ್, ಇದು ಸತ್ಯ, ಇದನ್ನ ಬಿಟ್ಟು ಬೇರೆ ನೀವೇ ನಂಬಬೇಕು ನೀವು ಅಂತ ಹೇಳ್ತಾರೆ. ಅವರು ಆ ಥರ ಸಾಧ್ಯ ಇಲ್ಲ, ಯಾವುದೇ ಆದ್ರೂ ಇಟ್ ಈಸ್ ಆಲ್ವೇಸ್ ಸಬ್ಜೆಕ್ಟ್ ಟು ಸ್ಕ್ರೂಟಿನಿ, ಕಾಲ ಬದಲಾದಂಗೆ ಚೇಂಜ್ ಆಗ್ತಾ ಇರುತ್ತೆ, ಯಾವುದೇ ಒಂದು ಅಲ್ಟಿಮೇಟ್ ಅನ್ನೋ ಥರ ಇರಲ್ಲ ಅದೆಲ್ಲ. ಹಾಗಾಗಿ ಅದನ್ನೆಲ್ಲ ನಾವು ನಂಬಾರದು. ಬುದ್ಧ ಏನು ಹೇಳಿದಾನೆ, ಯಾವುದೇ ವಿಷಯ ಆದ್ರೂ ಸಹ ನೀವು ಅದನ್ನು ಪರಾಮರ್ಶಿಸಿ ಏನು ಪ್ರಾಕ್ಟಿಕಲ್ ಆಗಿ ನೀವು ಅದನ್ನು ಅನುಭವಿಸಿ ನಿಮಗೆ ಸರಿ ಅನಿಸಿದರೆ ಅದನ್ನು ನೀವು ಒಪ್ಕೊಳ್ಳಿ, ಸುಮ್ಮನೆ ಯಾರೋ ಹೇಳಿದ್ದಾರೆ ಅಂತ ಒಪ್ಕೋಬಾರ್ದು ಅಂತ ಬುದ್ಧ ಹೇಳ್ತಾನೆ. ಆದರೆ ನಮ್ಮ ಬೇರೆ ಧರ್ಮಗಳಲ್ಲಿ ಇಲ್ಲ, ನಾನು ದೇವರ ದೂತ, ನಾನೇ ನನಗೆ ದೇವರು ನನಗೆ ಕಳಿಸಿದ್ದಾನೆ, ನಾನೇ ಲಾಸ್ಟ್ ಮೆಸೆಂಜರ್ ಆಫ್ ಗಾಡ್, ನನ್ನ ಬಿಟ್ಟರೆ ಇನ್ಯಾರು ಪ್ರಾಫಿಟ್ ಇಲ್ಲ, ನಾನೇ ಪ್ರಾಫಿಟ್ ಅಂತ ಕೆಲವರು ಹೇಳ್ತಾರೆ. ಜೀಸಸ್ ನಾನು ದೇವರು ದೇವತಾ ದೇವದೂತ ಅಂತಾರೆ. ಸೊ ಈ ಥರ ಬೇರೆ ಬೇರೆ ಇದ್ರೆ ಹೇಳ್ತಾರೆ. ಇವ್ರು ಬುದ್ಧ ನಾನು ಸಾಮಾನ್ಯ ಮನುಷ್ಯ. ಸೊ ಅದಕ್ಕೆ ಅಂಬೇಡ್ಕರ್ ಯಾವಾಗಲೂ ಹೇಳ್ತಾರೆ ಯಾವುದೇ ಮನುಷ್ಯನನ್ನು ದೈವೀಕರಣ ಮಾಡಬಾರ್ದು. ಸೊ ಅವ್ರನ್ನ ದೈವಿ ಪೂಜೆ ಮಾಡಿದರೆ ಅವತ್ತು ಆ ಸಮಾಜ ಹಾಳಾಗೋಗುತ್ತೆ. ಸೊ ಯಾವ ಎಂಥ ಮನುಷ್ಯ ಆದರೂ ಸಹ ಅವನಿಗೆ ಯಾವುದೇ ದೈವಿ ಲಕ್ಷಣಗಳಿಲ್ಲ, ನಾನು ಇನ್ಕ್ಲೂಡಿಂಗ್ ಮೀ, ನಾನಿವತ್ತು ಏನಿದ್ದೀನಿ ಅಂದರೆ ಇಟ್ ಇಸ್ ಬಿಕಾಸ್ ಆಫ್ ಮೈ ಹಾರ್ಡ್ ವರ್ಕ್ ಅಷ್ಟೇ, ಬಿಟ್ಟರೆ ನನಗೆ ಯಾವುದೇ ದೈವಿ ಲಕ್ಷಣಗಳಿಲ್ಲ, ನಾನು ಸಹ ಒಬ್ಬ ಸಾಮಾನ್ಯ ಮನುಷ್ಯನೇ ಅಂತ ಹೇಳ್ತಾರೆ. ಅವರಿಗೆ ಅವ್ರ ಜೀವನದಲ್ಲಿ 3 ಗುರುಗಳಿದ್ದಾರಂತೆ. ಮೊದಲನೇ ಗುರು ಗೌತಮ್ ಬುದ್ಧ, 2ನೇ ಗುರು ಸಂತ ಕಬೀರ್ ಅವರಿಗೆ, ಅವ್ರ 3ನೇ ಗುರು ಇನ್ನೊಬ್ಬರು ಮಹಾತ್ಮ ಜ್ಯೋತಿಬಾ ಫುಲೆ ಅಂತೇಳಿ ಮಹಾರಾಷ್ಟ್ರದವರಿದ್ದಾರೆ. ಸೊ ಅವರು ಅವರಿಗೆ 3 ಗುರುಗಳಂತೆ ಅವರಿಗೆ. ಅದಾದಮೇಲೆ 3 ದೇವತೆಗಳು, ದೇವರು ಅಂತ ದೇವರುಗಳ ಥರ ಅವ್ರಿಗೆ ಅಂದರೆ ವಿಷಯಗಳದು. ಅದರಲ್ಲಿ 3 ಅಂದರೆ ಒಂದು ವಿದ್ಯಾ ದೇವತೆ, ವಿದ್ಯೆ ಅನ್ನೋದನ್ನು ಅವರು ಇದು ಮಾಡ್ತಾರೆ. ಸೊ ಎಲ್ಲದಕ್ಕೂ ನಾನು ಇವತ್ತು ಏನೇ ಅಚೀವ್ ಮಾಡಿದ್ರೂ ಅದು ಯಾವುದೋ ಏನು ಯಾರಿಗೂ ಗೊತ್ತಿಲ್ಲದೆ ಇರೋಂಥ ಒಂದು ಜನಾಂಗದಿಂದ, ಅವ್ರನ್ನ ಕೀಳಾಗಿ ಕಾಣ್ತಿದ್ದಂಥ ಜನಾಂಗದಿಂದ ಬಂದು ನಾನು ಇವತ್ತು ಈ ರೀತಿ ಆಗಿರೋದಂದರೆ ಕೇವಲ ವಿದ್ಯೆಯಿಂದ ಮಾತ್ರ. ಸೊ ಅದನ್ನು ಎಲ್ಲರಿಗೂ ಅವಕಾಶ ಇದೆ. ಸೊ ತುಂಬ ಚೆನ್ನಾಗಿ ಎಲ್ಲರೂ ಓದಬೇಕು ಅಂತ ಹೇಳ್ತಾರೆ. ಇನ್ನೊಂದು ಸೆಲ್ಫ್ ರೆಸ್ಪೆಕ್ಟ್, ನಮಗೆ ಸೆಲ್ಫ್ ರೆಸ್ಪೆಕ್ಟು ಇದ್ದರೆ. ಮತ್ತು 3ನೇದು ಮಾಡೆಸ್ಟಿ, ಅಂದರೆ ನಾನು ಯಾವುದೇ ಮನುಷ್ಯನಿಗೂ ಯಾವುದೇ ಇದಕ್ಕೂ ಉದ್ದೇಶಪೂರ್ವಕವಾಗಿ ಯಾರಿಗೂ ನಾನು ತೊಂದರೆ ಕೊಟ್ಟಿಲ್ಲ. ಸೊ ಇವು 3 ಅವ್ರ ಪ್ರಿನ್ಸಿಪಲ್ ಅಂದರೆ ರೆವರೆಂಟ್ ಗಾಡ್. ಹಾಗಾಗಿ ಸೊ ಅವರು ಯಾವಾಗ ಅವರು ಅದಾದಮೇಲೆ ಅವ್ರೇನಾಗುತ್ತೆ ಲಾ ಮಿನಿಸ್ಟರ್ ಆದಮೇಲೆ ಅವರು ಒಂದು ಹಿಂದೂ ಬಿಲ್ ಅನ್ನೋದಕ್ಕೆ ತುಂಬ ಪರಿಶ್ರಮ ಪಟ್ಟು ಹೋರಾಟ ಮಾಡ್ತಾರೆ. ಅಂದರೆ ನಮ್ಮ ಹಿಂದೂಗಳಲ್ಲಿ ಎಷ್ಟು ಜಾತಿಗಳಿದ್ದಾವೆ ಲೆಕ್ಕ ಇಲ್ಲದಿರೋಷ್ಟು ಜಾತಿಗಳಿದ್ದಾವೆ, ಅವರ ಆಚಾರ ವಿಚಾರಗಳನ್ನು ಬೇಕಾದಷ್ಟಿದೆ. ಸೊ ಅವ್ರಿಗೆಲ್ಲರಿಗೂ ಒಂದು ಕಾಮನ್ ಆಗಿ ರೂಲ್ ಲಾ ಪ್ರಕಾರ ಒಂದು ಏನಾದ್ರು ಇರಬೇಕು ಅಂತೇಳಿ ಹಿಂದೂ ಕೋಡ್ ಅಂತೇಳಿ ಅವರು ಒಂದು ಮಾಡ್ತಾರೆ. ಅಂದರೆ ಅದರಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ಆಸ್ತಿಯ ಅಧಿಕಾರ, ಅವರಿಗೆ ಆಸ್ತಿಯಲ್ಲಿ ಅವರಿಗೆ ಪಾಲು ಕೊಡೋದು, ಮತ್ತು ಮಹಿಳೆಯರಿಗೆ ವಿವಾಹ ವಿಚ್ಛೇದನ, ಇದನ್ನೆಲ್ಲನೂ ಅವರು ಮಾಡ್ತಾರೆ. ಅದನ್ನು ಅವತ್ತಿನ ಕಾಲಕ್ಕೆ ಕಾಂಗ್ರೆಸ್ಸು ಮತ್ತು ಬೇರೆ ಬೇರೆ ಆದಂಥ ಇದು, ಯಾಕೆಂದರೆ ಅದರಿಂದ ಯಾರು ಪವರ್ಫುಲ್ ಇದಾರಲ್ಲ ಅವರಿಗೆಲ್ಲ ತೊಂದರೆ ಆಗುತ್ತೆ. ನಮಗೆ ಮಾನವನ ಪುರುಷ ಪ್ರಧಾನ ಇದು ಸಮಾಜ ಆಗಿರೋದ್ರಿಂದ ಇದನ್ನು ಅವರು ಮುಂದೆ ತರೋದಕ್ಕೆ ಬಿಡಲ್ಲ. ಸೊ ಇವನ್ ಟುಡೇ ಹಿಂದೂ ಕೋಡ್ ಹ್ಯಾಸ್ ನಾಟ್ ಕಮ್ ಇನ್ ಟು ಪಿಕ್ಚರ್. ಅವರು ಅದಕ್ಕೋಸ್ಕರ ತುಂಬ ಹೋರಾಟ ಮಾಡ್ತಾರೆ. ಕೊನೆಗೆ ಅದು ಸಿಗಲ್ಲ ಅಂದಾಗ ನಾನು ಯಾವತ್ತೂ ಅಧಿಕಾರಕ್ಕೋಸ್ಕರ ಈ ಇದನ್ನು ತೊಗೊಂಡೋನಲ್ಲ ಅಂದ್ಬಿಟ್ಟು ರಿಸೈನ್ ಮಾಡಿಬಿಡ್ತಾರೆ. ಅದಾದಮೇಲೆ ಅವರು
52 ಅಸೆಂಬ್ಲಿನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ವಿಪರ್ಯಾಸ ಅಂದರೆ ಅವ್ರು ಸೋಲ್ತಾರೆ, ಅವ್ರನ್ನ ಸೋಲಿಸ್ತೀವಿ ನಾವು. ಇವತ್ತು ಅವ್ರನ್ನ ನಾವು ಯಾವುದು ಮಾನವತಾವಾದಿ ಎಲ್ಲ ಹೇಳ್ತೀವಿ, ಅವತ್ತು ಅವ್ರನ್ನ ಸೋಲಿಸ್ತೀವಿ. ಅವರಿಗೆ ಪಾಪ ಬೇಜಾರಾಗೋಗುತ್ತೆ. ಅವರು ಇಡೀ ಇದರಲ್ಲಿ ಕಾಂಗ್ರೆಸ್ಗೆ ಹೋರಾಟ ಮಾಡೋದಕ್ಕೆ ಅವ್ರದೇ ಒಂದು ಪಕ್ಷ ಮಾಡಿ ಹೋರಾಟ ಮಾಡ್ತಾರೆ, ಆಗೋದಿಲ್ಲ. ಕೊನೆಗೆ ಏನಾದರೂ ಮಾಡಿ ಅಂದರೆ ಅಧಿಕಾರದಲ್ಲಿ ಇದ್ದರೆ ಮಾತ್ರ ಏನಾದರೂ ಸಾಧನೆ ಮಾಡೋದಕ್ಕಾಗುತ್ತೆ ಅಂದ್ಬಿಟ್ಟು ಬೇರೆ ಬೇರೆಯವ್ರನ್ನ ಇಟ್ಕೊಂಡು ಅವರು ರಾಜ್ಯಸಭೆಗೆ ಮೆಂಬರ್ ಆಗ್ತಾರೆ. ಅದೆಲ್ಲ ಆದಮೇಲೆ ಅವರು ಫಸ್ಟು ಅವರು ಮೊದಲನೇ ಹೆಂಡತಿ 1935 ಇಸ್ವಿನಲ್ಲಿ ಎಕ್ಸ್ಪೈರ್ ಆಗ್ತಾರೆ, ಅವ್ರಿಗೆ ಹುಷಾರಿಲ್ದಲ್ಲೇ. ಅದಾದಮೇಲೆ ಅವರು ಭಾಳಷ್ಟು ವರ್ಷ 48 ಯಾವುದೇ ಮದುವೆ ಆಗಲ್ಲ. ಅದಾದಮೇಲೆ ಭಾಳ ಹುಷಾರಿಲ್ಲದೆ ಇದ್ದಾಗ ಅವ್ರನ್ನ ಹಾಸ್ಪಿಟ್ಲಲ್ಲಿ ಅವ್ರನ್ನ ತುಂಬ ಚೆನ್ನಾಗಿ ಒಬ್ಬರು ಡಾಕ್ಟ್ರು ಟ್ರೀಟ್ಮೆಂಟ್ ಮಾಡಿರ್ತಾರೆ. ಸೊ ಅವ್ರನ್ನ ಅವರು 48 ಮದುವೆ ಆಗ್ತಾರೆ. ಸೊ 56 ಇಸ್ವಿನಲ್ಲಿ ಅವರಿಗೆ ಮನೆಯಲ್ಲಿ ಮಲಗಿದ್ದಾಗ ಅವರು ಎಕ್ಸ್ಪೈರ್ ಆಗ್ತಾರೆ. ಸೊ ಅವ್ರಿಗೆ ಒಂದು ಸಲ ಹುಷಾರಿಲ್ಲದೆ ಇದ್ದಾಗ ಅವರಿಗೆ ಕಣ್ಣಿಗೆ ಅವರು ಕನ್ನಡಕ ಹಾಕಿರ್ತಾ ಇರ್ತಾರಲ್ಲ, ಕಣ್ಣು ಓದಿ 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 ತುಂಬ ಇದಾಗಿರುತ್ತೆ. ಸೊ ಡಾಕ್ಟ್ರು ಕಣ್ಣಿಗೆ ಏನೋ ತೊಂದರೆ ಆಗುತ್ತೆ ಅಂಥೇಳಿ ಹೇಳ್ತಾರೆ ಅವ್ರಿಗೆ. ಸೊ ಅವರು ಎಷ್ಟು ಯೋಚನೆ ಮಾಡ್ತಾರೆ ಅಂದರೆ ಅವರಿಗೆ ಕಣ್ಣು ಹೋಗುತ್ತೆ ಅಂದರೆ ಪ್ರಪಂಚ ನೋಡೋಕ್ಕಾಗಲ್ಲ ಅಥವಾ ಬೇರೆ ಏನೂ ಯೋಚನೆ ಇಲ್ಲ, ನನಗೆ ಓದೋಕ್ಕಾಗಲ್ಲ ಅಂತೇಳಿ ಅವರು ರಾತ್ರಿಯೆಲ್ಲ ಅಳ್ತಾ ಇರ್ತಾರೆ. ಆಮೇಲೆ ಮತ್ತೆ ಆಪ್ರೇಷನ್ ಎಲ್ಲ ಮಾಡಿದ್ಮೇಲೆ ಅವ್ರು ಅಂದ್ಕೊಂಡಷ್ಟು ಏನು ಕೆಟ್ಟದಾಗಿರಲ್ವಂತೆ, ಸ್ವಲ್ಪ ಓದೋಕ್ಕೆ ಇದಕ್ಕೆಲ್ಲ ಏನೂ ತೊಂದರೆ ಆಗಲ್ಲ ಅನ್ನೋ ರೀತಿ ಹೇಳ್ತಾರೆ. ಸೊ ಇಷ್ಟು ಇದು ಒಂದು ಜಸ್ಟು ಏನು ನಮಗೆ ಸಾಗರದಲ್ಲಿ ಒಂದು ಹನಿಯಷ್ಟು ಇದು ಒಂದು ಇದು. ಸೊ ಇದರಿಂದ ನಿಮಗೇನಾದರೂ ಆಸಕ್ತಿ ಬಂದರೆ ಅದ್ರ ಬಗ್ಗೆ ಭಾಳಷ್ಟು ವಿಚಾರಗಳಿದೆ. ತಿಳ್ಕೊಂಡಷ್ಟು ನಮ್ಮ ಜೀವನದಲ್ಲಿ ಅವನ್ನ ಅವ್ರು ಹೇಳಿರುವಂಥ ವಿಚಾರಗಳು ಭಾಳಷ್ಟು ನಾವು ಸಹ ಸಣ್ಣವರಿದ್ದಾಗ ಅವನ್ನೆಲ್ಲ ನೋಡಿದ್ವಿ. ಇವರಷ್ಟು ಮಟ್ಟದಲ್ಲಿ ನೋಡಿಲ್ಲದೆ ಆದ್ರೂ ಒಂದು ಹಂತದಲ್ಲಿ ನಾವು ಅವನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ, ಎಲ್ಲ ಥರ ಮಾಡಿದ್ದೀವಿ. ಒಂದು ಮಾನವ ಸಮಾಜ ಅಂತೇಳಿ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ನಾವು ಗೌರವಯುತವಾಗಿ ನಡೆಸ್ಕೊಳ್ಳದೆ ಇರೋವಂಥದ್ದು ಅದು ಯಾವ ಸಮಾಜ ಯಾವ ಧರ್ಮ ಅಂತೇಳಿ ನಮಗೆ ಅರ್ಥ ಆಗೋದಿಲ್ಲ. ಆದರೆ ಇವತ್ತು ಬರ್ತಾ ಬರ್ತಾ ನಾವು ಇನ್ನೂ 2000 ಹಿಂದಕ್ಕೆ ಹೋಗ್ತಾ ಇದ್ದೀವೇನೋ ಅನ್ನೋ ಭಾವನೆ ಬರುತ್ತೆ. ಯಾಕೆಂದರೆ ಇವತ್ತು ನಮ್ಮ ಮೂಢನಂಬಿಕೆ ಇರ್ಬೋದು ಬೇರೆ ಬೇರೆ ಇರೋದು ಇನ್ನೂ ಹೆಚ್ಚಾಗಿ ಹೋಗ್ತಾ ಇದೆ. ಅಟ್ಲೀಸ್ಟ್ ಅವರು ಯಾರು ಬೇರೆಯವ್ರು ಯಾವ ರೀತಿ ಸಮಾಜದಲ್ಲಿರುತ್ತೋ ಅವರೆಲ್ಲರಿಗಿಂತ ನಾವು ನಮ್ಮ ಜೀವನದಲ್ಲಿ ಅವನ್ನೆಲ್ಲಕ್ಕಿಂತ ಇವರೇನು ಹೇಳಿದ್ದಾರೆ ನಾವು ಹೇಳಿದ ತಕ್ಷಣ ನೀವು ನಂಬಬೇಕು ಅಂತ ಇಲ್ಲ, ನಿಮ್ಮ ಜೀವನದಲ್ಲಿ ಅವನ್ನ ನೀವು ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟು ನಿಮಗೆ ಒಳ್ಳೆಯದಾಯಿತು ಅಂದರೆ ನೀವು ಖಂಡಿತ ಇಂಥ ವಿಚಾರಗಳನ್ನ ಅಳವಡಿಸ್ಕೊಳ್ಳೋದು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಥ್ಯಾಂಕ್ ಯು.